ಏಳ್ತಾಯಿದೆ ಬ್ರೋ ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಆ ಕಾಣ್ತಾ ಇದೆ ತಂದೆಯಾದ ದೇವರಿಂದಲೂ ಕೃತಜ್ಞತೆಗಳು ಸ್ಕಸ್ತನ ಮೂಲಕ ಶಾಂತಿ ಉಂಟಾಗಲಿ ಒಂದು ಸಮಯದಲ್ಲಿ ತಂದೆ ದೇವರು ನಿರಂತರವಾಗಿ ನಮ್ಗೆ ದೇವರ ವಾಕಿಂಗ್ ಧ್ಯಾನ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ದಿನದಲ್ಲೂ ಕೂಡ ನಾವು ಇನ್ನ ರಾಜ್ಯ ಬರ್ಡ್ ಅನ್ನುವಂತ ಒಂದು ಮೂರನೇ ಸಂಪುಟದ ಎರಡನೇ ಪಾಟವನ್ನು ನೋಡ್ತಾ ಇದೇವೆ ಹಾಗಾಗಿ ಕಳೆದ ದಿನಗಳಲ್ಲಿ ನಾವು ಯಾವ ಒಂದು ಭಾಗಗಳನ್ನ ನೋಡಿದೀವಿ ಅಂತ ನಾವು ನೋಡ್ಬೇಕಾದ್ರೆ ಈ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಕಾಲಾವಧಿಯ ಸಮಯಕ್ಕೆ ಏನೆಲ್ಲ ನಡಿಬೇಕಾಗಿದೆ ಅನ್ನೋ ಹನ್ನೊಂದನೇ ವಾಕ್ಯದ ಮೂವತ್ತ ಮೂರನೇ ವಾಕ್ಯದವರೆಗಿರುವಂತ ವಿಷಯಗಳನ್ನ ನಾವು ಗಮನದಲ್ಲಿ ಅಲ್ವಾ ನೆನಪಿರ್ಬೇಕು ನಿಮ್ಗೆಲ್ಲ

ವಚನಗಳು ಈಗ ಅವರು ಬೀಳುವಾಗ ಅವರುಗಳಿಗೆ ಸ್ವಲ್ಪ ಸಹಾಯವೂ ದೊರೆಯುವುದು ದೊರೆಯುವುದು ಹಿಂಸೆಗಾರನ ಪೋಪನ ಅಧಿಕಾರದ ಪೂರ್ಣಾವಧಿಯು ಸಾವಿರದ ಇನ್ನೂರ ಅರವತ್ತು ವರ್ಷಗಳಾಗಿದ್ದು ಅದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಮುಕ್ತಾಯಗೊಳ್ಳುವುದಿಲ್ಲ ಆದರೆ ಅದು ಮುಕ್ತಾಯಗೊಳ್ಳುವ ಮುನ್ನ ದೇವರು ಸುಧಾರಣಾ ಚಳವಳಿಯ ಮೂಲಕ ಸ್ವಲ್ಪ ಸಹಾಯವನ್ನು ಒದಗಿಸುತ್ತಾನೆ ಅದು ಮೊದಲಲ್ಲಿ ಹಿಂಸೆಯು ಹೆಚ್ಚಾದದಾದರೂ ನಂತರದಲ್ಲಿ ದೇವರ ವಾಕ್ಯದಲ್ಲಿ ನಿಷ್ಠೆಯಿಂದ ಇದ್ದವರು ಹಿಂಸೆಯಲ್ಲಿ ಬೀಳುವಾಗ ಸ್ವ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಮತ್ತು ರಕ್ಷಣೆಯನ್ನು ಒದಗಿಸಿದನು ಸುಧಾರಣಾ ಚಳುವಳಿಯು ಚಳುವಳಿ ಚಳುವಳಿಕೆಯು ಲೋಕದಲ್ಲಿ ಸತ್ಯವನ್ನು ಸಂಪೂರ್ಣವಾಗಿ ತುಳಿಯುವುದನ್ನು ತಪ್ಪಿಸಿತು ಆದರೆ ಅಯ್ಯೋ ಸ್ವಲ್ಪ ಸಹಾಯದೊಡನೆ ಹೊಗಳ ಸ್ವಲ್ಪ ಸಹಾಯದೊಡನೆ ಹೊಗಳಿಕೆಗಾರರು ಮರಳಿ ಬಂದರು ಹಿಂಸೆಯು ಕಡಿಮೆಯಾಗಲು ಪ್ರಾರಂಭವಾದ ಕೂಡಲೇ ವಿರೋಧಿಯು ಅದೇ ತಂತ್ರವನ್ನು ಆಶ್ರಯಿಸುತ್ತಾನೆ ಇದರಿಂದ ಈ ಮುಂಚೆ ಹಾಗಾಗಿ ನಾವು ಕೊನೆಯದಾಗಿ ನೋಡಿದಂತ ಒಂದು ವಿಷಯ ರೆಕಾರ್ಡಿಂಗ್ ಆಗ್ತಿದ್ಯಾ ಕಡಿಂಗ್ ಆಗ್ತಿದ್ಯಾ ಓಮ್ ಇದೆ ಆಗ್ತಾ ಇದೆ ಹಾ ಸರಿ ಸರಿ ಲಾಸ್ಟ್ ಟೈಮ್ ನೋಡಿದ ಪ್ರಕಾರ ಈ ಆಂಟಿ ಕ್ರೈಸ್ಟ್ ಆಂಟಿ ಒಂದು ಕ್ರಿಸ್ತ ವಿರೋಧಿಯ ಒಂದು ಕಾರ್ಯಗಳು ಹೇಗೆ ಸಭೆ ಮೇಲೆ ಅವರ ಒಂದು ದಬ್ಬಾಳಿಕೆ ಇರ್ಬೋದು ಹಿಂಸೆ ಇರ್ಬೋದು ಆ ಒಂದು ಡಾರ್ಕ್ ಏಜಸ್ ಅಂತ ನಾವೇನ್ ಕರಿತಾ ಇದ್ದೀವಿ ಫೈವ್ ತರ್ಟಿ ನೈನ್ ಟು ಸೆವೆಂಟೀನ್ ನೈನ್ಟಿ ನೈನ್ ಟೈಮ್ ಅಲ್ಲಿ ಇದ್ದಂತ ಆ ಸನ್ನಿವೇಶಗಳು ಆ ಕಾಲಾವಧಿ ಅಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ನಾವು ನೋಡಿದ್ವಿ ಸೊ ಆದ್ರೆ ಅದ್ರ ಬಗ್ಗೆ ನಮ್ಗೆ ಸ್ಟಡಿ ಮಾಡಕ್ಕೆ ನಮ್ಗೆ ಖಂಡಿತವಾಗಿ ಈಗಿರುವಂತ ಸಮಯ ತುಂಬಾ ಕಡಿಮೆ ಇದೆ ಅದಕ್ಕೆ ನಾನ್ ನಿಮ್ಗೆ ಸೆಕೆಂಡ್ ವ್ಯಾಲ್ಯೂಮ್ ಮೇಲೆ ಇರುವಂತ ಆಂಟಿಕೇಶ್ ಸಬ್ಜೆಕ್ಟ್ ನ ಸ್ಟಡಿ ಮಾಡಿ ಅಲ್ಲಿ ಆತನ ಅಲ್ಲಿ ಈ ಆಂಟಿಕೇಸ್ಟ್ ನ ಕ್ರಿಸ್ತ ವಿರೋಧಿಯ ಹಲವಾರು ವಿಷಯ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ದೆ ಎಷ್ಟು ಜನ ಅದರ ಬಗ್ಗೆ ಸ್ಟಡಿ ಮಾಡಿದ್ರು ಅಂತ ಗೊತ್ತಿಲ್ಲ ಮುಖ್ಯವಾಗಿ ಇವತ್ತು ಈ ಒಂದು ಹಿಂಸಾಚಾರದ ನಂತರ ಅದನ್ನ ಈ ಒಂದು ವಾಕ್ಯದಲ್ಲಿ ಏನಂತಂದ್ರೆ ಮೂವತ್ನಾಲ್ಕು ಮೂವತ್ತೈದು ದಾಳಿಯಲ್ಲಿ ಮೂವತ್ನಾಲ್ಕು ಮತ್ತು ಮೂವತ್ತೈದು ವಾಕ್ಯವನ್ನು ಓದ್ಬಿಡಿ

ಬಹುಮಂದಿ ನಯವಾದ ನುಡಿಗಳನ್ನಾಡುತ್ತ ಅವರನ್ನು ಸೇರಿಕೊಳ್ಳುವರು ಜ್ಞಾನಿಗಳಲ್ಲಿಯೂ ಕೆಲವರು ಅಂತ್ಯಕಾಲದವರೆಗೆ ಬೀಳುತ್ತಿರುವರು ಅದರಿಂದ ಜನರು ಶೋಧಿಸಲ್ಪಟ್ಟು ಶುದ್ಧಿ ಹೊಂದಿ ಭ್ರಷ್ಟರಾಗುವ ಭ್ರಷ್ಟರಾಗುವರು ಅಂತ್ಯವು ಕ್ಲುಪ್ತ ಕಾಲದಲ್ಲೇ ಆಗುವುದು ನೋಡಿದ್ರ ಇಲ್ಲಿ ಮೂವತ್ತೈದನ ವಾಕ್ಯದಲ್ಲಿ ನಾವು ಗಮನಿಸ್ಬೇಕಾದ್ರೆ ಒಂದು ಮೂವತ್ನಾಲ್ಕು ಮತ್ತೆ ಮೂವತ್ತೈದನ ವಾಕ್ಯದಲ್ಲಿ ಅವರು ಬೀಳುವಾಗ ಅವರಿಗೆ ಸ್ವಲ್ಪ ಸಹಾಯ ದೊರೆಯುವುದು ಆದ್ರೆ ಅನೇಕರು ವಂಚನೆ ನುಡಿಗಳಿಂದ ಅವರನ್ನು ಸೇರಿಕೊಳ್ಳುವರು ಅಲ್ವಾ ಹೇಗೆ ಈ ಮೂವತ್ ಮೂರನೇ ವಾಕ್ಯದಲ್ಲಿ ನಾವು ಓದಿದ್ವಿ ಮೂವತ್ ಮೂರನೇ ವಾಕ್ಯದಲ್ಲಿ ಜನರು ಬುದ್ಧಿವಂತರಾದರೂ ಅನೇಕರು ಅನೇಕರಿಗೆ ಬೋಧಿಸುವರು ಅದಾಗಿ ಕತ್ತಿಯಿಂದಲೂ ಬೆಂಕಿಯಿಂದಲೂ ಸೆರೆಯಿಂದಲೂ ಕೊಳ್ಳೆಯಿಂದಲೂ ಅನೇಕ ದಿನಗಳು ಸಿಕ್ಕಿ ಬೀಳುವರು ಅಂತ ಇದೆಲ್ಲ ಮೂವತ್ ಮೂರನೇ ವಾಕ್ಯ ಈ ಕ್ರಿಸ್ತ ವಿರೋಧಿಯ ಒಂದು ಕ್ರೂರವಾದಂತಹ ಸಮಯಗಳನ್ನ ಸೂಚಿಸ್ತಾ ಇದೆ ಹಾಗಾಗಿ ನಾವು ಈ ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಒಂದು ಟೈಮ್ ಪೀರಿಯಡ್ ನೋಡ್ತಾ ಇದ್ವಿ ಒಂದು ಸಮಯ ಅಂದ್ರೆ ಸಾವಿರದ ಇನ್ನೂರ ಅರವತ್ತು ದಿನಗಳು ಅನ್ನುವಂಥ ಪ್ರವಾದನ ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ಈ ಸಾವಿರದ ಇನ್ನೂರ ಅರವತ್ತು ದಿನಗಳು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಪ್ರವಾದಿಗೆ ಒಂದು ದಿನ ಒಂದು ವರ್ಷ ಅಂತ ತಗೊಂಡಾಗ ಇದನ್ನ ಎಲ್ಲಿಂದ ನಾವು ಲೆಕ್ಕಾಚಾರ ತಗೊಳ್ತಿದೀವಿ ಅಂತ ನೋಡ್ಬೇಕಾದ್ರೆ ಫೈವ್ ತರ್ಟಿ ನೈನ್ ಅಂದ್ರೆ ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತರಿಂದ ಇದನ್ನ ಲೆಕ್ಕಾಚಾರ ತಗೊಳ್ತೀವಿ ಅಲ್ವಾ ಸಹ ಆಗ್ತಾನೆ ಕ್ರಿಸ್ತ ವಿರೋಧಿಯ ಒಂದು ಅಧೀನಕ್ಕೆ ಅಂದ್ರೆ ಆ ಆಧಿಪತ್ಯಕ್ಕೆ ರಾಜ್ಯ ಬರಕ್ಕೆ ರಾಜ್ಯ ವಹಿಸುವಂತ ಅಂದ್ರೆ ಆ ಧರ್ಮ ಮತ್ತೆ ಅಹ್ ಗೌರ್ಮೆಂಟ್ ಎರಡನ್ನು ಕೂಡ ತನ್ನ ಅತೋರಿಟಿಲಿರುವಂತ ಸಮಯ ಅಲ್ಲಿ ಶುರುವಾಗುತ್ತೆ ಅಲ್ಲಿಂದ ಈಚೆಗೆ ಅದು ಮುಗಿತಾ ಮುಂದುವರಿತಾ ಆ ಅಲ್ಲಿಂದೀಚೆಗೆ ಅದು ಮುಂದುವರಿತಾ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮುಳುಗಿಬೇಕು ಯಾಕೆಂದ್ರೆ ಅಹ್ ನಮಗೆ ಕೊಟ್ಟಿರುವಂತ ಸಾವಿರದ ಐನೂರ ಅರವತ್ತು ದಿನಗಳು ಐನೂರ ಮೂವತ್ತೊಂಬತ್ತರಿಂದ ಲೆಕ್ಕಾಚಾರ ಮಾಡಿದಾಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅದು ಮುಗಿಬೇಕಾಗುತ್ತೆ ಓಕೆ ಈಗ ಆ ಸಮಯ ಮುಗಿಯಕ್ ಮೊದಲು ಏನ್ ನಡೆಯುತ್ತೆ ಅನ್ನೋ ವಿಷಯವನ್ನ ಈ ಮೂವತ್ನಾಲ್ಕು ಮೂವತ್ತೈದು ವಾಕ್ಯ ಹೇಳ್ತಾ ಇದೆ ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಅಂತ್ಯ ದಿನಗಳು ಅನ್ನೋದು ಅಂತ್ಯ ದಿನ ಅನ್ನೋದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಆದ್ರೆ ಅದಕ್ಕಿಂತ ಮೊದಲು ಏನ್ ನಡೆಯುತ್ತೆ ಅನ್ನೋಂತ ವಿಶ್ವನ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾರೆ ಅದನ್ನ ನೀವು ಹನ್ನೊಂದನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಹನ್ನೊಂದನೇ ವಾಕ್ಯದಲ್ಲಿರುವಂತಹ ಮೂವತ್ ನಾಲ್ಕನೇ ವಾಕ್ಯ ಅವರು ಬೀಳುವಾಗ ಅವರಿಗೆ ಸ್ವಲ್ಪ ಸಹಾಯವು ದೊರೆಯುವುದು ಅಂತ ಮಾತು ಏನಿದು ಸಹಾಯ ದೊರೆಯುತ್ತೆ ಅವ್ರಿಗೆ ಈ ರೀತಿ ಕಷ್ಟಗಳನ್ನು ಅನುಭವಿಸ್ಬೇಕಾದ್ರೆ ಅಂತ್ಯಕಾಲ ಇನ್ನೂ ಬರ್ಲಿಲ್ಲ ಅಂತ್ಯಕಾಲ ಬರಕ್ಕಿಂತ ಮೊದ್ಲು ಏನೋ ಒಂದು ಹೆಲ್ಪ್ ಅವ್ರಿಗೆ ಸಿಗ್ತಾ ಇದೆ ಸಹಾಯ ಸಿಗುತ್ತೆ ಈ ರೀತಿ ಒಂದು ದೇವರ ಮಕ್ಕಳ ಮೇಲೆ ಒಂದು ಕಷ್ಟಕರವಾದ ಸನ್ನಿವೇಶ ಬಂದಾಗ ಭಯಂಕರವಾದಂತ ಒಂದು ಸನ್ನಿವೇಶಗಳು ಬಂದಾಗ ಅವರಿಗೆಲ್ಲೋ ಒಂದು ಸಹಾಯ ಸಿಗುತ್ತೆ ಅನ್ನುವಂಥ ಒಂದು ಪ್ರವಾದನೆ ಮಾತು ಇಲ್ಲಿದೆ ಏನಿದು ಸಹಾಯ ಅಂತ ನೋಡಿದಾಗ ಇದು ರಿಫಾರ್ಮೇಶನ್ ಪೀರಿಯಡ್ ಅಂದ್ರೆ ಮಾರ್ಟಿನ್ ಲೂತರ್ ನ ಕಾಲದಲ್ಲಿ ನಿಮ್ಗೆಲ್ಲರೂ ಗೊತ್ತಿದೆ ಮಾರ್ಟಿನ್ ಲೂತ್ರ ಬಗ್ಗೆ ಅಲ್ವಾ ಎಷ್ಟನೇ ಸಭೆಯ ದೂತರಾಗಿದ್ರು ಮಾರ್ಟಿನ್ ಲೂಥರ್ ಎಷ್ಟನೇ ಸಭೆಯ ದೂತ್ರ ಸಭೆಯ ಅಲ್ವಾ ಹಾಗಾಗಿ ಆ ಕಾಲದಲ್ಲಿ ಇದ್ದಂತ ಸಭೆಗೆ ದೇವರು ಮಾರ್ಟಿನ್ ಲೂತರ್ ಅನ್ನುವಂತ ಒಬ್ಬ ದೇವ ಭಕ್ತನ ಮೂಲಕ ಪೋಷಣೆ ಮಾಡಿದ್ರು ಅಂದ್ರೆ ನಿಜವಾದ ದೇವರ ಮಕ್ಕಳಿಗೆ ಮಾಡಿದಂತ ಪೋಷಣೆ ನಿಜ ನಿಜವಾದ ಆ ಕಾಲದಲ್ಲಿ ಯಾರು ದೇವ್ರ ಮಕ್ಳು ಅವರಿಗೆ ಅವ್ರಿಗೆ ದೇವರು ಈ ಭೂಮಿಯಲ್ಲಿರುವಂತ ಯಾವ್ದಾದ್ರು ವ್ಯಕ್ತಿನ ಇಟ್ಟು ಅವ್ರಿಗೆ ಯಾವ ರೀತಿ ಸತ್ಯಗಳನ್ನ ಕೊಟ್ಟಿದ್ರೆ ನೋಡಿ ಅವರೇ ಆ ಕಾಲದ ದೂತ್ರ ಆಗಿದ್ರು ಅಂತ ನಾವು ಸಭೆಯ ಚರಿತ್ರೆಯ ಕಾಲದಲ್ಲಿ ನಮ್ಗೆ ಅಂದ್ರೆ ಇವತ್ತು ಸತ್ಯವೇದ ವಿದ್ಯಾರ್ಥಿಗಳು ನಾವ್ ಯಾವ ರೀತಿ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿನೇ ಸ್ಟಡಿ ಮಾಡ್ತಾ ಇದೀವಿ ಅಲ್ವಾ ಸಭೆಯ ದೂತ್ರ ಅಂದ್ರೆ ಸಿಕ್ಸ್ ಪೀರಿಯಡ್ ಆಫ್ ಚರ್ಚ್ ಅಂದ್ರೆ ಆರನೇ ಕಾಲದಲ್ಲಿ ಇದ್ದಂತ ಆ ಫಿಲಿದಲ್ಪಿಯನ ಸಭೆಯ ಹೆಸರು ಆ ಕಾಲದಲ್ಲಿ ಇದ್ದಂತ ಸಭೆಗೆ ಪೋಷಣೆ ಮಾಡಿದವರು ಯಾರಪ್ಪ ಅಂದ್ರೆ ದೂತ್ರ ಹಾಕಿದವರು ಮಾರ್ಟಿನ್ ಲೂತ್ರ ದೇವರು ಅವ್ರ ಮೂಲಕ ಪೋಷಣೆ ಮಾಡಿದ್ರು ಹಂಗ್ ಮಾಡ್ಬೇಕಾದ್ರೆ ಮಾರ್ಟಿನ್ ಲೂತ್ರ ಒಂದು ಕೆಲಸ ಕೂಡ ತುಂಬಾ ದೊಡ್ಡದಾಗಿತ್ತು ಒಂದು ವ್ಯಕ್ತಿಯಾಗಿದ್ದು ಅವ್ರು ಮಾಡಿದಂತ ಒಂದು ಕ್ರಾಂತಿ ರಿಫಾರ್ಮೇಶನ್ ಅಂದ್ರೆ ಆ ಸುಧಾರಣಾ ಸುಧಾರಣಾ ಚಳುವಳಿ ಅಂತ ಕರಿತೀವಿ ನೋಡಿ ರಿಫಾರ್ಮೇಶನ್ ಪೀರಿಯಡ್ ಈ ಒಂದು ಕ್ರೈಸ್ತ ಧರ್ಮದಲ್ಲೇ ಈ ಆಂಟಿಗ್ರಿಸ್ಟ್ ಪೀರಿಯಡ್ ಅಲ್ಲಿ ತುಂಬಾ ಒಂದು ಆ ಮುಖ್ಯವಾದಂತಹ ಒಂದು ಘಟನೆ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿವರೆಗೂ ಕ್ರಿಸ್ತ ವಿರೋಧಿನ ಯಾರು ಎದುರಿಸಲಿಲ್ಲ ಯಾಕಂದ್ರೆ ಆತನ ಒಂದು ಅಧಿಕಾರ ಇರ್ಬೋದು ಆತನ ಹೆಮ್ಮೆಯ ಮಾತು ಆತನ ಚಿತ್ರಹಿಂಸೆ ಇರ್ಬೋದು ಕಾರಣಾಂತರಗಳು ಏನಪ್ಪಾ ಅಂತ ನೋಡ್ಬೇಕಾದ್ರೆ ಎರಡು ವಿಷಯ ಒಂದು ಭಯ ಎರಡು ಅಜ್ಞಾನ ಇದೆರಡು ವಿಷಯಗಳು ಕೂಡ ಅಲ್ಲಿ ಇತ್ತು ಮುಖ್ಯವಾಗಿ ಭಯ ಅಂದ್ರೆ ಅವ್ರನ್ನ ಎದುರಿಸುವಂತ ಶಕ್ತಿ ನಮ್ಗಿಲ್ಲ ಕೋಪನ ಎದುರಿಸಕ್ಕೆ ನಮ್ ಕೈಯಿಂದ ಆಗಲ್ಲ ಯಾಕಂದ್ರೆ ಅವರು ದೇವರ ಸ್ಥಾನದಲ್ಲಿ ಇದಾರೆ ಅನ್ನೋಂತ ಒಂದು ಭಯ ಮತ್ತೆ ಅಜ್ಞಾನ ಅಜ್ಞಾನ ಅಂದ್ರೆ ಸತ್ಯ ಗೊತ್ತಿಲ್ಲದೆ ಇರುವಂತಹ ವಿಷಯ ಈ ಕಾರಣಾಂತರದಿಂದ ಯಾರು ಕೂಡ ಎದುರಿಸೋಕೆ ಆಗಲಿಲ್ಲ ಆದ್ರೆ ಆ ಮಾರ್ಟಿನಲ್ಲಿ ತರ ಒಂದು ವಿಷಯ ಹೇಗಿತ್ತು ಅಂದ್ರೆ ದೇವರ ಆ ಭಯ ಆ ಅಜ್ಞಾನ ಬದಲು ತುಂಬಾ ಜ್ಞಾನವನ್ನ ಬೆಳೆಸ್ಕೊಂಡಿದ್ರು ಸತ್ಯವನ್ನ ಮತ್ತೆ ನೋಡ್ಬೇಕಾದ್ರೆ ಭಯ ಇರ್ಲಿಲ್ಲ ಅವ್ರಿಗೆ ಸ್ವಲ್ಪನೂ ಭಯ ಇರಲಿಲ್ಲ ಯಾಕಂದ್ರೆ ದೇವರ ವಾಕ್ಯದ ಮೇಲೆ ಭಯ ಇರ್ತದೆ ಅದರಿಂದ ಮನುಷ್ಯರ ಮೇಲೆ ಭಯ ಇರಲಿಲ್ಲ ಕೋಪ ಆಗಿದ್ರು ಸರಿ ಯಾರಾಗಿದ್ರು ಸರಿ ಯಾವ್ಯಾವೇ ಅಧಿಕಾರದಲ್ಲಿ ಇದ್ರೂ ಸರಿ ಅವರಿಗೆ ಭಯ ಪಡ್ಲಿಲ್ಲ ಮಾಟಿಲ್ ನೋಡ್ತಾ ಅಲ್ವಾ ಸೊ ಈ ಸಮಯದಲ್ಲಿ ಏನಾಗುತ್ತಂದ್ರೆ ಈ ಚುನಾ ಚುಧಾರಣಾ ಸುಧಾರಣಾ ಬಳಿ ನಡೆಯುತ್ತೆ ಅದನ್ನೇ ರಿಫಾರ್ಮೇಶನ್ ಅಂತ ಕರಿತೀವಿ ಆದ್ರೆ ಇಲ್ಲಿ ಮಾತಾಡುವಂತ ಟಾಪಿಕ್ ಏನಪ್ಪಾ ಅಂದ್ರೆ ಆ ಒಂದು ಸೆವೆಂಟೀನ್ ನೈನ್ಟಿ ನೈನ್ ಆ ಅಂತ್ಯ ಸಮಯ ಇನ್ನೂ ಬರ್ಲಿಲ್ಲ ಅದಕ್ಕಿಂತ ಮೊದ್ಲು ಕೆಲವೊಂದು ವಿಷಯ ನಡೆಯುತ್ತೆ ಹಿಂಸೆಯಲ್ಲಿ ಬೀಳುವಾಗ ಅಲ್ಪ ಸ್ವಲ್ಪ ನಿಮ್ಮದೇನು ಮತ್ತು ರಕ್ಷಣೆಯನ್ನು ಒದಗಿಸುವುದನ್ನು ಸುಧಾವಣಾ ಚೆಲಿವಿ ನೋಡಿ ಇಲ್ಲಿ ಕಷ್ಟಪಡುವಂತ ದೇವರ ಮಕ್ಕಳಿಗೆ ಆ ಸಹಾಯ ಎಲ್ಲಿಂದ ಬಂತು ಏನ್ ಸಹಾಯ ಸಹಾಯ ಅಂದ್ಬಿಟ್ರೆ ಏನು ಈಗ ಪೋಪೋ ದೇವರ ಮಕ್ಕಳನ್ನ ಹಿಂಸೆ ಪಡಿಸ್ತಾ ಇದ್ರೆ ತುಂಬಾ ಭಯಂಕರವಾಗಿ ನಡೆಸ್ತಾ ಇದ್ರೆ ಚಿತ್ರ ಹಿಂಸೆಗಳನ್ನ ಕೊಡಿಸ್ತಾ ಇದ್ರೆ ಒಳಗೊಳಗೆ ಇವತ್ತಾಗಿದ್ರೆ ದೇವ್ರ ಮಕ್ಳು ಇವತ್ ಗಮನಿಸ್ಬೇಕು ಇವತ್ತಿನ ಕಾಲ ಆಗಿದ್ರೆ ಎಲ್ಲೋ ಒಂದ್ ಕಡೆ ಹಿಂಸೆ ಹಿಂಸೆ ಮಾಡಿದ್ರೆ ಏನೋ ಮಾಡಿದ್ರೆ ಮೊಬೈಲ್ ಅಲ್ಲಿ ವಿಡಿಯೋ ತಗೊಬಿಟ್ಟು ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಜನ ಏನ್ ಮಾಡ್ತಾರೆ ಅದನ್ನ ಫೇಮಸ್ ಮಾಡ್ಬಿಡ್ತಾರೆ ಅಲ್ವಾ ಇವತ್ತು ಟೆಕ್ನಾಲಜಿ ಹಂಗಿದೆ ಇವತ್ತು ಬಟ್ ಆ ಕಾಲದಲ್ಲಿ ರಿಕಾರ್ಡೇ ಇಲ್ಲ ನಮ್ಗೆ ಕ್ರೈಸ್ತರ್ನ ಅಷ್ಟು ಕ್ರೂರವಾಗಿ ಲಕ್ಷಾಂತರ ಕ್ರೈಸ್ತನ ಕೊಂದಿದ್ದಾನೆ ಕೂಡ ರಿಕಾರ್ಡ್ ಇಲ್ಲ ನಮ್ಗೆ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ಎಲ್ಲ ಎವಿಡೆನ್ಸ್ ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅವರೆಲ್ಲ ಪುನರ್ತನ ಬಂದು ಎದ್ದು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಂತಹ ಒಂದು ಹಿಂಸೆಲ್ಲ ಮಾಡಿದ್ರು ಬಟ್ ಕೆಲವೊಂದು ವಿಷಯಗಳನ್ನ ಆಧಾರವಾಗಿ ಹಿಸ್ಟೋರಿಯನ್ಸ್ ಅಂದ್ರೆ ಆ ಕಳೆದ ಚರಿತ್ರಕಾರರು ಕೊಟ್ಟುವಂತ ಕೊಡುವಂತ ಒಂದು ಮಾಹಿತಿಗಳ ಮೇಲೆ ನಾವು ಇವತ್ತು ಮಾತಾಡ್ತಿದ್ದೀವಿ ಹೊರ್ತು ನಮ್ಗೆ ಕ್ಲಿಯರ್ ರಿಕಾರ್ಡ್ಸ್ ಇಲ್ಲ ಹಲವಾರು ಘಟನೆಗಳು ತುಂಬಾ ಮೋಸವಾದ ತುಂಬಾ ಭಯಂಕರವಾದಂತಹ ಚಿತ್ರ ಹಿಂಸೆಗಳು ಸಭೆ ಮೇಲೆ ನಡೆದಿದೆ ನಿಜವಾಗ್ಲ ದೇವರು ನಿಜವಾಗ್ಲ ದೇವರ ಮಕ್ಕಳ ಮೇಲೆ ನಡೆದಿದೆ ಆದ್ರೆ ಅದಕ್ಕೆ ಆಧಾರಗಳು ನಮ್ಗಿಲ್ಲ ಸಿಕ್ಕಿರುವಂತ ಅಲ್ಪ ಸ್ವಲ್ಪ ಮಾಹಿತಿ ನಡ್ಕೊಂಡು ನಾವ್ ಇವತ್ತು ಅದನ್ನ ಸ್ಟಡಿ ಮಾಡಿದ್ರೆ ನಮ್ಗೆ ತುಂಬಾ ಭಯಂಕರವಾಗಿದೆ ಏನಪ್ಪಾ ಈ ರೀತಿ ಎಲ್ಲ ಹಿಂಸೆ ಪಡಿಸುದ್ರ ಬಟ್ ಅಲ್ಲಿ ಸ್ವಲ್ಪ ಸಹಾಯ ಅಂದ್ರೆ ಅವ್ರಿಗೇನು ಹಿಂಸೆನ್ ಕಡಿಮೆ ಆಗಿರ್ಲಿಲ್ಲ ಕಷ್ಟದಿಂದ ಅವ್ರಿಗೇನೋ ಬಿಡುಗಡೆ ಆಗಿರ್ಲಿಲ್ಲ ಬದಲಾಗಿ ದೇವ್ರ ವಾಕ್ಯ ಸಿಕ್ತು ಅದೇ ತುಂಬಾ ದೊಡ್ಡ ಸಮಯ ಅಲ್ವಾ ಕಷ್ಟದಲ್ಲಿದ್ದ ದೇವ್ರ ಮಕ್ಕಳಿಗೆ ಈ ಹಿಂಸೆ ಪಡಿಸುವಂತ ಪೋಪನ ಮಾರ್ಗದಲ್ಲಿದ್ದವರಿಗೆ ದೇವ್ರ ಮಕ್ಕಳಿಗೆ ದೇವರ ವಾಕ್ಯದ ಬಲ ಸಿಕ್ತು ದೇವರ ಸತ್ಯ ಸಿಕ್ತು ನೋಡ್ರಿ ಅವ್ರಿಗೆ ಧೈರ್ಯ ಬಂತು ದೇವರ ವಾಕ್ಯದಲ್ಲಿ ಅಷ್ಟು ದೊಡ್ಡ ಬಲ ಇದೆ ಅನ್ನುವಂಥ ವಿಶ್ವವನ್ನ ನಾವು ನೋಡ್ಬೋದು ಅಲ್ವಾ ಹೀಗೆ ಈ ಒಂದು ಸುಧಾರಣಾ ಚಿಲ್ವೆ ಅಂದ್ರೆ ರಿಫಾರ್ಮೇಷನ್ ಮೂವ್ಮೆಂಟ್ ಏನಿತ್ತು ಈ ರಿಫಾರ್ಮೇಷನ್ ಏನ್ ಅಂದ್ರೆ ಮಾರ್ಟಿನ್ ಲೂಥರ್ ಮೂಲಕ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಮಾರ್ಟಿನ್ ಲೂಥರ್ ಒಂದು ಪಾಯಿಂಟ್ಸ್ ನ ಬರ್ದ ಏನ್ ಮಾಡ್ತಾರೆ ಆ ಒಂದು ದೇವಾಲಯದ ಚರ್ಚ್ ನ ಒಂದು ಮೇನ್ ಗೇಟ್ ಮೇನ್ ಭಾಗದಲ್ಲಿ ಅದನ್ನ ಏನ್ ಮಾಡ್ತಾರೆ ಹೊಡಿತಾರೆ ಎಲ್ರೂ ಹೋದ ರೀತಿಯಲ್ಲಿ ಎಷ್ಟು ಪಾಯಿಂಟ್ಸ್ ಹಾಕಿದ್ರು ಗೊತ್ತಿದ್ಯಾ ನೈನ್ಟಿ ಒನ್ ನೈನ್ಟಿ ಒನ್ ಆ ಓಕೆ ನೈನ್ಟಿ ಒನ್ ನೈನ್ಟಿ ಟು ಸರಿ ಇಲ್ಲಿ ನೈನ್ಟಿ ಫೈವ್ ಅಂತ ಇದೆ ನೈಂಟಿ ಟೂ ಅಂತ ಇರ್ತಾರೆ ಇಲ್ಲಿ ಅಂದ್ರೆ ಆ ಪಾಯಿಂಟ್ಸ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಈ ರೋಮನ್ ಕ್ಯಾಥೊಲಿಕ್ ಅಂದ್ರೆ ಪೋಪ್ ಧರ್ಮ ಮಾಡುವಂತ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು ಇನ್ನು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಾರೆ ಮಾಟಿಲ್ ಹೋದ್ರೆ ಅವ್ರನ್ನ ಆಂಟಿ ಕ್ರೈಸ್ಟ್ ಅಂತಾನೆ ಕರೆಬಿಡಿದ್ರು ಇವರೇ ಕ್ರಿಸ್ತ ವಿರೋಧಿ ಅಂತ ಅಷ್ಟು ಓಪನ್ ಸ್ಟೇಟ್ಮೆಂಟ್ ಅವರು ಅವ್ರು ಮಾಡ್ತಿರುವಂತ ದೇವರ ವಾಕ್ಯಕ್ಕೆ ವಿರೋಧವಾದಂತಹ ಮಾಹಿತಿ ಅಂದ್ರೆ ಸತ್ಯಕ್ಕೆ ವಿರೋಧವಾದಂತ ವಿಷಯವನ್ನ ಅಲ್ಲಿ ಪಾಯಿಂಟ್ ಹಾಕಿದ್ರು ಅದ್ ಮಾತ್ರ ಅಲ್ಲ ಅದನ್ನ ಕರಪತ್ರಿಕೆ ರೀತಿಯಲ್ಲಿ ಅಂದ್ರೆ ಆ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಬಂದಿತ್ತು ಕೂಡ ಆ ಬಿಗಿನಿಂಗ್ ಅಲ್ಲಿ ಹಾಗೇನ್ ಮಾಡ್ತಿದ್ರು ಅಂದ್ರೆ ಅದನ್ನ ಮಾಡಿ ಎಲ್ಲಾ ಎಲ್ರಿಗೂ ಅಲ್ಲಿ ಹೋಗೋ ಜನರು ಹಚ್ಕೊಟ್ಟಿದ್ರು ಜನ ಓದ್ದಾಗ ಒಂದ್ ರೀತಿಯಲ್ಲಿ ಅವ್ರಿಗೆ ಪೋಗ್ಕೊಂಡು ಕಂಡ್ರೆ ಭಯ ಆಗ್ತಿತ್ತು ಆದ್ರೆ ಇವರು ಮಾತಿನ ಕೇಳಿದಾಗ ಭಯ ಎಲ್ಲ ಒಟ್ಟೋಗ್ತಿತ್ತು ಅಂದ್ರೆ ಇಷ್ಟು ದೇವ್ರ ವಾಕ್ಯಗಳು ಹೋದಾಗ ಮಾಡ್ತಾ ಇದಾರೆ ಅನ್ನೋ ರೀತಿಲಿ ನೋಡ್ರಿ ಎಷ್ಟೊಂದು ದೊಡ್ಡ ರಿಫಾರ್ಮೇಶನ್ ಆಯ್ತು ಅಂದ್ರೆ ಕೊನೆಗೆ ದೇಶ ದೇಶಗಳು ಕೂಡ ವಿಭಾಗವಾಗುವಂತೆ ಈಗ ಏನ್ ಮಾಡ್ತಾರೆ ಇಂಗ್ಲೆಂಡಿನ ರಾಜ ಏನ್ ಮಾಡ್ತಾರೆ ಅಂದ್ರೆ ಮಾರ್ಟಿನ್ ಹೋತರಿಗೆ ಅಹ್ ಅವ್ರನ್ನ ಕೇರ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಿನ್ ಬಾ ನಿನ್ ನನ್ನ ಜೊತೆ ಇರೋ ನಾನ್ ನಿನ್ನ ನಾನ್ ನಿನ್ ಜೊತೆ ಇದ್ ಮಾಡ್ತೀನಿ ಏನೇ ಆಗ್ಲಿ ಕೋಪ್ ಬರ್ಲಿ ಯಾರ್ ಬರ್ಲಿ ನಾನ್ ನೋಡ್ಕೊಳ್ತೀನಿ ಬಾ ಅಂತ ಅನ್ನೋ ಮಾತಿಗೆ ಅದಿಕ್ಕೆ ನೀವು ಆರನೇ ಸಭೆಯ ಒಂದು ಆ ರೆವಲೇಷನ್ ಇರುವಂತ ಒಂದು ವಿಷಯ ನೋಡಿದಾಗ ಅಲ್ಲಿ ಒಂದು ಮಾತಿದೆ ತೆರೆದ ಬಾಗಿಲನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಅಂತ ಓದಿದ್ರ ಅಲ್ವಾ ನೋಡಿ ಪ್ರಕಟಣೆಯಲ್ಲಿ ನೋಡಿ ಪ್ರಕಟಣೆಯಲ್ಲಿ ನೀವು ಗಮನಿಸಿದ್ರೆ ಈ ಫಿಲಿದಲ್ಪಿಯ ಸಭೆಗೆ ಒಂದ್ ಮಾತಿನ ಅಂತಾರೆ ಏನಂತ ಹೇಳ್ತಾರಂದ್ರೆ ಒಂದೇ ನಿಮಿಷ ಒಂದೇ ನಿಮಿಷ ಮೂರನೇ ಅಧ್ಯಾಯ ಫಿಲಿದಲ್ಪಿಯ ಸಭೆ ಓಕೆ ಓದಿ ಫಿಲಡಿಲ್ಪಿಯದಲ್ಲಿರುವ ಸಭೆಯದ್ದು ತನಿಗೆ ಬರೆ ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು ಯಾರು ಮುಚ್ಚ ಕೂಡದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಹ ನೋಡಿದ್ರ ಏನಂತಿದ್ರೆ ಯಾರು ಮುಚ್ಚುವರೆಯದಂತೆ ಅಂದ್ರೆ ಯಾರು ಕೂಡ ಏನ್ ಮಾಡದ ದೇವ್ ತೆಗೆದ್ ಬಿಟ್ರೆ ಯಾರು ಅದನ್ನ ಏನ್ ಮಾಡಕಾಗಲ್ಲ ಮುಚ್ಚಕ್ಕೆ ಆಗಲ್ಲ ಅಲ್ವಾ ಸಾಗಿ ನೋಡ್ಬೇಕಾದ್ರೆ ಒಂದು ಓಪನ್ ಡೋರ್ ಅಂದ್ರೆ ಏನಪ್ಪಾ ಅಂದ್ರೆ ರಿಫಾರ್ಮೇಶನ್ ನ ತಡೆಯಕ್ಕಾಗಲ್ಲ ಯಾರ ಕೈಯಿಂದ ಯಾವ ರಾಜರ ಕೈಯಿಂದಲೂ ಏನ್ ಮಾಡಲ್ಲ ಅಂದ್ರೆ ರಿಫಾರ್ಮೇಶನ್ ನ ತಡಿಯಕ್ಕೆ ಆಗಲ್ಲ ಅಲ್ವಾ ಮಾಟಿಲೋತರಾಗ ಎಷ್ಟು ದೊಡ್ಡ ಒಂದು ಸಹಾಯ ಸಿಗುತ್ತೆ ಅಂದ್ರೆ ಅಷ್ಟೇ ದೊಡ್ಡ ಆಪೋಸಿಷನ್ ಪೋಪ್ ಮಾರ್ಗದಿಂದ ಇರುತ್ತೆ ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ ಓಪನ್ ನ ಇಡ್ತಾರೆ ನಿನ್ ಮುಂದೆ ಹೋಗು ಯಾರು ಏನು ಮಾಡಕ್ಕಾಗಲ್ಲ ನಿನ್ನ ನೀನ್ ಮಾಡ್ತಾರಂತ ಈ ಕೆಲ್ಸಕ್ಕೆ ಯಾರು ಅದನ್ನ ಕ್ಲೋಸ್ ಮಾಡಕ್ಕಾಗಲ್ಲ ಅಂತ ಏನ್ ಮಾಡಿ ತೆಗೆದ್ಬಿಟ್ಟಿದ್ದೀನಿ ಯಾರು ಮುಚ್ಚಕ್ಕಾಗಲ್ಲ ಆದ್ರೆ ನಾನ್ ಮುಚ್ಚಿದ್ರೆ ಯಾರು ಆಗಲ್ಲ ಅಂತ ಏನ್ ಮಾಡ್ತಾರೆ ದೇವ್ ಕೊಡುವಂತ ಮಾತು ಹಳ್ಳಿ ನೆರವೇರದ ನೋಡ್ಬೋದು ಯಾಕಂದ್ರೆ ಮಾಟಿಲ್ ಲತ್ತರ ಮಾಡುವಂತ ಈ ಒಂದು ಸುಧಾರಣಾ ಚೆಲುವಳಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಪೋಪ್ ಸಾಮ್ರಾಜ್ಯದ ಒಂದು ಸಿಂಹಾಸನವನ್ನೇ ಆತನ ಅಸ್ಥಿಭರವನ್ನೇ ಸಂಪೂರ್ಣವಾಗಿ ಅಲ್ಲಾಡಿಸ್ಬಿಡ್ತವ್ರು ಅಲ್ಲಾಡ್ಸ್ಬಿಡ್ತು ಅಂದ ತಕ್ಷಣ ನಾವು ಅಲ್ಲಿ ಏನ್ ನೋಡ್ಬಹುದಂದ್ರೆ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ನಾಶ ಆಯ್ತಾ ಅಂತ ನೋಡಕ್ಕಿಂತ ಹೆಚ್ಚಾಗಿ ಅವರ ನಿಜವಾದ ಗುಣಲಕ್ಷಣಗಳು ಏನಂತ ಇಡೀ ಲೋಕಕ್ಕೆ ಗೊತ್ತಾಯ್ತು ಅವರ ಬಣ್ಣ ಬಯಲಾಯ್ತು ಎಂತ ಒಂದು ಗುಣಗಳನ್ನ ಹೊಂದ್ಕೊಂಡಿದ್ರು ಅವರು ಎಂತಹ ಕೆಲಸಗಳನ್ನ ಮಾಡ್ಕೊಂಡಿದ್ರು ಜನ ಸಾಮಾನ್ಯರಿಗೆ ಕೋಪನ ಮೇಲೆ ಇದ್ದಂತ ಭಯ ಹೊಟ್ಟೋಯ್ತವ್ರು ಅಲ್ವಾ ಅನೇಕ ರಾಜ್ಯಗಳು ರಾಜರು ಅವ್ರಿಗೆ ವಿರುದ್ಧವಾಗಿ ಆ ಹೇಳೋಕೆ ಸ್ಟಾರ್ಟ್ ಆಗ್ಬಿಟ್ರು ಇಲ್ಲಿವರೆಗೂ ರಾಜ್ಯಗಳನ್ನ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದಂತ ಪೋಪ್ ಒಂದು ಸಾಮ್ರಾಜ್ಯ ಆಂಟಿಗ್ರೆಸ್ಟ್ ಪೀರಿಯಡ್ ಹೇಗಿತ್ತು ಅಂದ್ರೆ ಈಗ ರಾಜ್ಯರು ಅವರಿಗೆ ವಿರುದ್ಧವಾಗಿ ನಿಂತ್ಕೊಳಕ್ಕೆ ಶುರು ವಿರುದ್ಧವಾಗಿ ನಿಂತ್ಕೊಂಡ್ರು ಅಂತ ಹೇಳಿದ ಮಾತ್ರಕ್ಕೆ ಅವ್ರನ್ನ ಹೋಗಿ ಹಿಡಿದು ಸೆರೆ ಹಿಡಿಯುವಷ್ಟು ಯಾರಿಗೂ ಧೈರ್ಯ ಆಗ್ಲಿಲ್ಲ ಆದ್ರೂ ಕೂಡ ಏನಾಗುತ್ತೋ ನೋಡೋಣ ಏನ್ ಮಾಡ್ತಾರೆ ಪೋಪ ಅನ್ನೋಂತ ರೀತಿಯಲ್ಲಿ ಏನ್ ಮಾಡಿದ್ರು ಅವರು ನಿಂತ್ಕೊಂಡ್ರು ಅಲ್ವಾ ಪೋಪ್ನ ರೋಮನ್ ತತ್ವಗಳಿಗೆ ಅದರ ಬೋಧನೆಗಳಿಗೆ ಅದರ ಒಂದು ಸುಳ್ಳಾದ ಒಂದು ಆಚರಣೆ ವಿಚರಣೆಗಳಿಗೆ ಈ ರಿಫಾರ್ಮೇಶನ್ ಪ್ರೊಟೆಸ್ಟ ಜನ ಏನಾದ್ರು ಅಂದ್ರೆ ನಿಂತ್ಕೊಂಡ್ರು ಅದೇ ಇಲ್ಲಿ ಅದೇ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಟಿನ್ ಯು ಟೈಮ್ ಅಲ್ಲೇ ಪ್ರೊಟೆಸ್ಟಾಂಟಿಸಮ್ ಶುರುವಾಗ ಅದಕ್ಕೆ ಇಲ್ಲಿ ಮಾತೇನ್ ಅಂದ್ರೆ ಸತ್ಯ ಸಂಪೂರ್ಣವಾಗಿ ನೇನು ಬಿಟ್ಬಿಟ್ಟಿದ್ರೆ ದೇವ್ ಸಂಪೂರ್ಣವಾಗಿ ನಾಶವಾಗ್ತಿತ್ತೇನೋ ಸತ್ಯ ಎಲ್ಲೂ ಕೂಡ ಇರ್ತಿರ್ಲಿಲ್ಲ ಏನು ಅಲ್ವಾ ಸತ್ಯ ಭೂಮಿಗೆ ಹಾಕಿ ತುಳಿಯಲ್ಪಡ್ತಿತ್ತೇನೋ ಎಲ್ಲೂ ಕೂಡ ಅದನ್ನ ಹಿಡಿದ ಹಾಗೆ ಹಿಡಿದಾಗಿ ಮಾಡ್ಬಿಡ್ತಿದ್ರೋಪೋಸಿ ಸಿಸ್ಟಮ್ ಸ್ವಲ್ಪ ಈ ಇಂದ ಮತ್ತೆ ಮತ್ತೆ ಸತ್ಯ ಕಾರಣವಾಯ್ತು ಸತ್ಯದ ಒಂದು ವಿಷಯಗಳು ಜನರ ಮಧ್ಯೆ ದೇವರ ಮಕ್ಕಳ ಮಧ್ಯೆ ಮಾತಾಡೋದಕ್ಕೆ ಏನಾಯ್ತು ಕಾರಣವಾಯ್ತು ಇಲ್ಲಿಂದ ಮುಂದುವರ್ಸಿ ಹೋದ ಇಲ್ಲಿ ಎಲ್ಲಿಂದ ಹೋಗ್ತಿರಂದ್ರೆ ಹಿಂಸೆಯು ಕಡಿಮೆಯಾಗಲು ಪ್ರಾರಂಭವಾದ ಕೂಡಲೇ ಅಂತ ಟಾಪಿಕ್ ಹಿಂಸೆಯು ಕಡಿಮೆಯಾಗಲು ಪ್ರಾರಂಭವಾದ ಕೂಡಲೇ ವಿರೋಧಿಯು ಅದೇ ತಂತ್ರವನ್ನು ಆಶ್ರಯಿಸುತ್ತಾನೆ ಇದರಿಂದ ಈ ಮುಂಚೆ ಆತನು ಸಭೆಯನ್ನು ಭ್ರಷ್ಟಗೊಳಿಸಿ ಹೀನೈಸುವಲ್ಲಿ ಜಯಶಾಲಿಯಾದಂತೆ ಈಗ ಸುಧಾರಣಾ ಚಳುವಳಿಯನ್ನು ಜಯಶಾಲಿಯಾಗಲು ಪ್ರಯತ್ನಿಸುತ್ತಾನೆ ರಾಜರುಗಳು ಮತ್ತು ರಾಜಕುಮಾರರುಗಳು ಪ್ರೊ ಪ್ರೊ ಗೌರವ ಮತ್ತು ಬಿರು ಬಿರುದುಗಳನ್ನು ಕೊಡಲು ಪ್ರಾರಂಭಿಸಿ ಅವರೊಡನೆ ಒಂದಾಗಲು ಪ್ರೊಟೆಸ್ಟಿಸಂ ಪ್ರಾರಂಭಿಸಿದರು ಆದರೆ ಅನೇಕರು ಅದಕ್ಕೆ ಮುಖಸ್ತುತಿಗಳೊಂದಿಗೆ ಅಂಟಿಕೊಂಡರು ಇದು ನಾವು ಓದುವಂತೆ ತೀವ್ರವಾದ ತೀ ತೀವ್ರತರವಾದ ಕೆಟ್ಟ ಪರಿಣಾಮಗಳಿಗೆ ಮತ್ತು ಒಡಂಬಡಿಕೆಯಿಂದ ದಾರಿ ತಪ್ಪುವಂತೆ ನಡೆಸಿತು ಅವರಲ್ಲಿ ತಿಳುವಳಿಕೆಯುಳ್ಳ ಕೆಲವರು ನಾಯಕರುಗಳು ಸುಧಾರಕರುಗಳು ಬೋಧಕರುಗಳು ಪೋಪನ ಅನೇಕ ತಪ್ಪುಗಳ ಬಗ್ಗೆ ಸೂಕ್ತ ಸೂಚನೆ ನೀಡುವವರು ಅವರನ್ನು ಪ್ರಾಮಾಣಿಕರಾದ ಕೆಲವರನ್ನು ಪರೀಕ್ಷೆಯ ಮಾಡುವಲ್ಲಿ ನಿರ್ಮಲಗೊಳಿಸುವಲ್ಲಿ ಮತ್ತು ಶುಭ್ರ ಮಾಡುವಲ್ಲಿ ಬಿದ್ದು ಹೋದರು ಅಲ್ವರ ಸರಿ ನೋಡ್ಬೇಕ್ರೆ ಇಲ್ಲಿ ನಾವು ಒಂದು ವಿಷಯನ ಗಮನಿಸ್ತಾ ಏನಪ್ಪಾ ಏನಪ್ಪಾ ನೋಡ್ಬೇಕಂದ್ರೆ ಈ ಪ್ರೊಟೆಸ್ಟ್ ಅಂದ್ರೆ ಪ್ರೊಟೆಸ್ಟ್ ಅಂಟನಿಸಮ್ ಅಂದ್ರೆ ನೀವು ಅಂತ ನೀವು ಅರ್ಥ ಮಾಡ್ಕೊಬೇಕಂದ್ರೆ ರೋಮನ್ ಕೆಥಲಿಕ್ ಗೆ ವಿರುದ್ಧವಾದವರು ಪ್ರೊಟೆಸ್ಟ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ದು ಅದನ್ನ ರಿಫಾರ್ಮೇಶನ್ ಮೂವ್ಮೆಂಟ್ ಅಂತ ಹೇಳ್ಬಹುದು ನಮ್ಮ ಪ್ರಯಾಣ ಅದನ್ನ ಸುಧಾರಣಾ ಚಳುವಳಿ ಅಂತ ಕೂಡ ಹೇಳ್ತೀವಿ ಸುಧಾರಣಾ ಚಳುವಳಿ ಅಂತ ಹೇಳಿದ್ರೆ ಮಾರ್ಟಿನ್ ಲೂತರ್ ಆರಂಭಿಸಿದ ಆ ಒಂದು ಚಳುವಳಿ ಚಳುವಳಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ನೆಸೆಸಿಟಿ ಇಲ್ಲ ಒಂದು ಒಂದು ಟೀಮ್ ಆಫ್ ಪೀಪಲ್ ಒಂದು ಗುಂಪಿನ ಜನ ಒಂದು ವಿಷಯಕ್ಕೆ ವಿರುದ್ಧವಾಗಿ ಅವ್ರು ಹೇಳುವಂತ ಮಾತಿರ್ಬೋದು ಅವ್ರ ಕೊಡುವಂತ ಕಾರ್ಯಗಳಿರ್ಬೋದು ಅವ್ರ ವಿರುದ್ಧ ಮಾಡುವಂತ ಒಂದು ಪ್ರತಿಭಟನೆ ಇರ್ಬೋದು ಅದೆಲ್ಲ ಒಂದು ಚಳವಳಿ ಆಗಲಿರುತ್ತೆ ಇದೇ ರೀತಿಯಾಗಿ ರಿಫಾರ್ಮೇಶನ್ ಏನಾಯ್ತು ಅಂದ್ರೆ ಈ ರೋಮನ್ ಕೆಥಲಿಕ್ ವಿರುದ್ಧವಾಗಿ ಏನಾಯ್ತು ಒಂದು ಸುಧಾರಣಾ ಚಳುವಳಿನ ಅಲ್ಲಿ ಹುಟ್ಟು ಹಾಕ್ತು ಅಂತ ನೋಡ್ತೀವಿ ಆದ್ರೆ ಈ ಸುಧಾರಣಾ ಚಳಿ ಹುಟ್ಟಾಕಿದ ತಕ್ಷಣ ಈ ಮಾರ್ಟಿನ್ ಲೂತರ್ ನ ಯಾವ ಹೆಸರಿನಿಂದ ಕರೆಯಲ್ಪಟ್ಟರು ಅಂತ ನೋಡಿದ್ರೆ ಪ್ರೊಟೆಸ್ಟಾಂಟ್ ಅಂದ್ರೆ ಪ್ರೊಟೆಸ್ಟಾಂಟ್ ಅಲ್ವಾ ರೋಮನ್ ಕ್ಯಾಥ್ಲಿಕ್ ವಿರುದ್ಧವಾಗಿರೋರು ಅನ್ನೋದ್ ರೀತಿ ಆಯ್ತು ಇನ್ನು ಕೂಡ ಮಾರ್ಟಿನ್ ಲೂತರ್ ಒಂದು ಉದ್ದೇಶ ಏನಪ್ಪಾ ಆಯ್ತು ಅಂದ್ರೆ ಸತ್ಯಕ್ಕೆ ವಿರುದ್ಧವಾಗಿ ತಾನಿದ್ರು ಅದೇನು ಪೋಪ್ ಗೆ ವಿರುದ್ಧವಾಗಿರ್ಲಿಲ್ಲ ಅಂದ್ರೆ ಯಾರು ಸರ್ ಸತ್ಯಕ್ಕೆ ವಿರುದ್ಧವಾಗಿ ಯಾರಿದ್ರೋ ಅವರಿಗೆ ವಿರುದ್ಧವಾಗಿ ಮಾರ್ಟಿನ್ ಲೀತರ್ ಇದ್ರೋ ಹೊರತು ಪೋಪ್ ಅನ್ನೋದು ಮುಖ್ಯ ಆಗ್ಲಿಲ್ಲ ಅಲ್ಲಿ ಯಾರು ಸುಳ್ಳಾದ ವಿಷಯಗಳ ಮಾತಾಡ್ತಿದ್ರು ಅದಕ್ಕೆ ವಿರುದ್ಧವಾಗಿ ಇದ್ರು ಮಾಡಿ ಅವರ ಯೋಚನೆ ಆಲೋಚನೆ ಅವರ ಬಯಕೆ ಅವ್ರ ಮಾತಾಡುವಂತ ವಿಷಯಗಳು ಸತ್ಯಗಳು ಎಲ್ಲಾ ಕೂಡ ಇದೇ ಆಗಿತ್ತು ಆದ್ರೆ ನೋಡಿ ಈಗ ಒಂದ್ ವ್ಯಕ್ತಿ ಅಲ್ಲಿ ಒಂದು ಸುಧಾರಣೆನ ಅಂದ್ರೆ ಆತನ ಸಂಗಡಿಗರು ಆತನ ಸಂಗಡಿಗರು ಅಂದ್ರೆ ಯಾರು ಆತನ ಜೊತೆಗಿರೋರು ಅಂದ್ರೆ ಶಿಷ್ಯರು ಅಂತ ಹೇಳಕ್ ಆಗಲ್ಲ ಖಂಡಿತವಾಗ್ಲೂ ಆ ಪದ ಸರಿಯಾಗಿರಲ್ಲ ಕರ್ತನ ದೇವಸ್ಥಾನ ಒಬ್ಬರೇ ನಮ್ಮ ಗುರು ಆಗಿದ್ರೆಲ್ಲ ಶಿಷ್ಯರಾಗಿರ್ತೀವಿ ಆದ್ರೆ ಆತನ ಹಿಂಬಳಿಸೋ ಆತನ ಬೋಧನೆ ಸರಿಯಾಗಿದೆ ಅವ್ರು ಹೇಳುವಂತ ಒಂದು ವಿಷಯ ಏನಾಗಿದೆ ಅಂದ್ರೆ ಸತ್ಯಕ್ಕೆ ಸರಿಯಾಗಿದೆ ಅದನ್ನ ನಾನು ಕೂಡ ಫಾಲೋ ಮಾಡ್ತೀನಿ ಅಂತ ಅನ್ನೋರು ಅವರ ಒಂದು ವಿಷಯಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಮಾರ್ಟಿನ್ ಲೂತ್ರ ಅಂತ ವಿಷಯಕ್ಕೆ ಕಿವಿ ಕೊಡ್ತಾ ಇದ್ರು ಮತ್ತೆ ಅವ್ರ ಜೊತೆ ಸೇರ್ಕೊಂಡ್ರು ಕೂಡ ತುಂಬಾ ಜನ ಏನ್ ಮಾಡಿದ್ರು ಅಂದ್ರೆ ಅವರ ಜೊತೆ ಸೇರ್ಕೊಂಡ್ರು ಮಾರ್ಟಿನ್ ಲೂತರ್ನ ಹೇಳದೆ ಕರೆಕ್ಟ್ ಅಂತ ಸೇರ್ಕೊಂಡ್ರು ಇವರೆಲ್ಲ ಏನಪ್ಪಾ ಕರೆಯಲ್ಪಟ್ರು ಅಂದ್ರೆ ಈ ಒಂದು ಟೀಮ್ ಈ ಒಂದು ಗುಂಪಿಗೆ ಪ್ರೊಟೆಸ್ಟಾಂಟನಿಸಮ್ ಅಂದ್ರೆ ಈ ಮಾಟಿನ್ ಉತ್ರ ಜೊತೆಗಿರೋರು ಬಟ್ ಇವರ ಒಂದು ಬೋಧನೆ ತತ್ವಗಳು ಏನಪ್ಪ ಅಂದ್ರೆ ಏನ್ ಮಾಟಿಲ್ ಹೇಳ್ಕೊಟ್ರು ಅದೇ ಆದ್ರೆ ಮಾಟಿಲೂತ್ರ ಉದ್ದೇಶ ಏನಿತ್ತು ಅಂದ್ರೆ ಈಗ ನಾನೇನ್ ಹೇಳ್ಕೊಡ್ತಾ ಇದು ಇದೇ ಒಂದು ತತ್ವ ಒಂದು ಬೋಧನೆ ಅಂತ ಇಟ್ಕೊಬೇಡಿ ಬದಲಾಗಿ ಇದ್ರಲ್ಲಿ ಇನ್ನು ಹೆಚ್ಚಾಗಿ ಏನೆಲ್ಲಾ ಸುಧಾರಣೆ ತರಬೇಕು ಅದನ್ನ ಸುಧಾರಣೆ ನೀ ತರಬೇಕಾಗುತ್ತೆ ನಾನು ಇರಬಹುದು ನಾನು ಜೀವಂತವಾಗಿರ್ಬಹುದು ಇಲ್ಲದೆ ಹೋಗ್ಬಹುದು ಹಲವಾರು ವಿಷಯಗಳನ್ನ ನಾನು ಇವತ್ತು ಸ್ಟಡಿ ಮಾಡಿ ಅದನ್ನ ತರಕಾಗ್ಲಿಲ್ಲ ಆದ್ರೆ ನೀವು ಅದನ್ನ ತರಬಹುದು ಅನ್ನೋಂತ ರೀತಿಯಲ್ಲೇ ಮಾಟಿಲುತರ ಒಂದು ವಿಷಯ ಆಯ್ತು ಅಂದ್ರೆ ಈ ಸೂರ್ಯನ ಬೆಳಕು ಅಂತ ನೋಡ್ತೀವಲ್ಲ ಸೂರ್ಯನ ಬೆಳಕು ಹೇಗಿರುತ್ತೆ ಅಂದ್ರೆ ನೀತಿವಂತನ ಬೆಳಕು ಸೂರ್ಯನ ಅಂತೆ ಅಧಿಕ ಅಧಿಕವಾಗಿ ಬೆಳಗ್ತಾ ಇರತ್ತೆ ಅಧಿಕ ಅಧಿಕವಾಗಿ ಬೆಳಗ್ತಾ ಇರತ್ತೆ ಅದ್ರಿಂದ ಇಲ್ಲಿ ನಾವು ಗಮನದಲ್ಲಿ ಇಟ್ ನೋಡ್ಬೇಕೇನಂದ್ರೆ ಈ ಒಂದು ಬೆಲಕ್ ಬಂತು ಇಲ್ಲಿ ಸತ್ಯ ಬಂತು ಯಾರ ಮೂಲಕ ಮಾಟಿನ ಉತ್ತರ ಮೂಲಕ ಅದನ್ನ ಸೂರ್ಯನಂತ ಏನಾಗ್ಬೇಕು ಮುಂದೆ ಹೋಗ್ಬೇಕು ಹೊರತು ಆ ಹಂಗೆ ಏನು ಬೆಳಗ್ಗೆ ಎಂಟು ಗಂಟೆ ಆಯ್ತು ಅಂದ್ರೆ ಅಂದ್ರೆ ಎಂಟು ಗಂಟೆಗೆ ನಿಂತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಆ ದಿನ ಪೂರ್ತಿ ಅಲ್ವಾ ಒಂದ್ ಸತ್ಯದ ಬೆಳಗ್ ಬಂದ್ಬಿಡ್ತು ಬೆಳಕು ಏನಾಗ್ಬೇಕು ಮುಂದೆ ಬೇಕು ಇನ್ನೂ ಹೆಚ್ಚಾದ ಬೆಳಕಿಗೆ ಹೋಗ್ಬೇಕು ಏನಾಯ್ತಂದ್ರೆ ಈ ಒಂದು ಪ್ರೊಟೆಸ್ಟಾಂಟಿಸಮ್ ಅಲ್ಲಿ ಈ ರೀತಿ ಭಾವನೆಯಲ್ಲಿ ಇರೋರು ಇರ್ಲಿಲ್ಲ ಮಾರ್ಟಿನ್ ಲೂಟರ್ ಲೂಟರ್ ಮರಣ ಹೊಂದಿದ ಮೇಲೆ ಎಲ್ಲರೂ ಕೂಡ ಏನಾಗ್ಬಿಟ್ರು ಸಹಿತ ತುಂಬಾ ವಂಚನೆಯಲ್ಲಿ ಅಲ್ಲಿ ಪ್ಲಾನ್ ಮಾಡಕ್ ಶುರು ಮಾಡ್ದ ಅಲ್ವಾ ಹೇಗೆ ಅಪೋಸ್ತಲ್ ಪಾಲು ಹೇಳ್ತಾರಲ್ವಾ ಸರ್ಪವು ಅವಳನ್ನ ತನ್ನ ಹೇಗೆ ಕುಯುಕ್ತಿಯಿಂದ ಮೋಸಗೊಳಿಸುತ್ತೋ ನಿಮ್ಮ ಹೃದಯ ಕ್ರಿಸ್ತನ ಕುರಿತಾದಂತ ಆ ಒಂದು ಇದರಿಂದ ಬಿದ್ದು ಹೋಗುತ್ತದೆ ಅಂತ ಭಯವಿದೆ ಅನ್ನೋ ರೀತಿಯಲ್ಲಿ ಮಾಟಿಲೋತರ ಇರುವ ಆ ಜನ ಕರೆಕ್ಟ್ ಆಗಿದ್ರು ಮಾಡಿ ನೋತರ್ ನಡ್ಸೋರು ಕರೆಕ್ಟ್ ಆಗಿದ್ರು ಯಾವಾಗ ಮಾರ್ಟಿನ್ ಉತ್ತರ ಮಾಡೋ ಹೊಂದ್ರು ಅವಾಗ ಏನಾಯ್ತು ಅಂದ್ರೆ ಈ ಪ್ರೊಟೆಸ್ಟಾಂಟಿನಿಸಮ್ ಅನ್ನುವಂತ ಒಂದು ಗುಂಪು ಇದೆಯಲ್ಲ ಒಂದು ಕ್ರೈಸ್ತದಲ್ಲಿ ಹೊಸದಾಗಿ ಉಟ್ಕೊಂಬಂತಲ್ಲ ಆ ಅಲ್ಲಿ ಏನಾಯ್ತು ಅಂದ್ರೆ ಸೈತನ್ ಒಂದು ವಂಚನೆಯನ್ನು ಮಾಡ್ತಾನೆ ಅಲ್ಲಿ ಏನ್ ವಂಚನೆ ಮಾಡ್ತಾನಂದ್ರೆ ಇದೇ ರೀತಿಯಾದಂತಹ ಒಂದು ವಿಷಯ ಮಾಡ್ತಾನೆ ಏನೋ ಅನೇಕರಿಗೆ ಗೌರವ ಕೊಡೋದು ಬಿರುದು ಕೊಡೋದು ಅಲ್ವಾ ಅವಾರ್ಡ್ಸ್ ಕೊಡೋದು ಹೆಸರು ಕೊಡೋದು ಅದ್ರಲ್ಲೂ ಕೂಡ ಏನ್ ಮಾಡೋದು ರೆವರಂಡ್ ಮತ್ತೆ ಬೇರೆ ಬೇರೆ ಹೆಸರುಗಳ ಕೊಟ್ಟಾಗ ಏನಾಗುತ್ತೆ ಪಾಸ್ಟರ್ ಹ್ಮ್ ಇನ್ನೂ ದೊಡ್ಡ ದೊಡ್ಡ ಪೋಸ್ಟ್ಗಳು ಕೊಟ್ಟಾಗ ಏನಾಯ್ತು ಜನರಿಗೆ ಅಲ್ಲಿ ಆ ಪದವಿ ಅಧಿಕಾರ ಇದ್ರ ಮೇಲೆ ಮೈಂಡ್ ಆಗ್ಬಾರ್ದು ತುಂಬಾ ಈಸಿಯಾಗಿ ಏನಾಯ್ತು ಅಂದ್ರೆ ಸತ್ಯಕ್ಕೆ ಬೆಲೆ ಕೊಡೋ ಬಂದು ಅಲ್ವಾ ಸತ್ಯಕ್ಕೆ ಬೆಲೆ ಕೊಡೋ ಬಂದು ಅವ್ರು ಏನ್ ಮಾಡ್ಕೊಂಡ್ರು ಅಂದ್ರೆ ಆ ಒಂದು ಹೆಸರುಗಳಿಗೆ ಸಭೆಯಲ್ಲಿ ಪ್ರಮುಖವಾದ ಸ್ಥಾನಗಳಿಗೆ ಮತ್ತೆ ಎಲ್ಲರ ಮುಂದೆ ಹೊಗಳಿಕೊಳ್ಳುವಂತ ವಿಷಯಗಳಿಗೆ ಮನುಷ್ಯರಿಂದ ಬರುವಂತ ಒಳ್ಳೆ ಹೆಸರುಗಳಿಗೆ ತುಂಬಾ ಬೆಲೆ ಕೊಟ್ಟು ಅದಕ್ಕೆ ಮಾರುಂಟು ಅಲ್ವಾ ಎಲ್ಲರೂ ಕೂಡ ಅದ್ರಲ್ಲಿ ಬಿದ್ದೋಗ್ತಾರೆ ಹಾಗಿರೋದ್ರಿಂದ ಇದರ ಒಂದು ಪರಿಣಾಮ ಏನಾಯ್ತು ಅಂದ್ರೆ ಇನ್ನು ಪೋಪ್ ಸಿಸ್ಟಮ್ಗೆ ಅದು ಸಾಧಕವಾಗಿಯೇ ಆಯ್ತು ಅಲ್ವಾ ಈಗ ರೋಮ ಕ್ಯಾಥಲಿಕ್ ವಿರುದ್ಧವಾಗಿ ನಿಂತ್ಕೊಳ್ಳಿ ಅಂತ ಕುಗ್ ಬರ್ತಾ ಇಲ್ಲ ಬದಲಾಗಿ ಪ್ರೊಟೆಸ್ಟ್ ಅಂಟನೆ ಆಗಿರಿ ಕರೆಕ್ಟ್ ಆಗಿ ಇದೀರಾ ನೀವು ಪ್ರೊಟೆಸ್ಟ್ ಅಂಟ ಆಗ್ಬಿಡ್ರಿ ರೋಮಕ್ಕೆ ಅಲ್ಲಿ ಕರೆಕ್ಟ್ ಕರೆಕ್ಟ್ ಅಲ್ಲ ತಪ್ಪಿದೆ ಅಂದ್ಬಿಟ್ಟು ಪ್ರೊಟೆಸ್ಟ್ ಅನ್ಗೆ ಕರಿತಾ ಇದ್ರು ಕೂಡ ಅಲ್ಲೂ ಕೂಡ ಏನಾಯ್ತು ತಪ್ಪಾದ ವಿಷಯನೇ ಅಲ್ವಾ ಸೊ ಹಾಗಾಗಿ ಏನನ್ಸುತ್ತಂದ್ರೆ ಇಲ್ಲಿ ಸೈತನ ಒಂದು ತಂತ್ರೋಪಾಯಗಳು ಸೈತನ ಕೂಡ ಬೆಳಕಿನ ದೂತನ ವೇಷವನ್ನು ಹಾಕೊಳ್ತಾನೆ ದೂತನ ವೇಷ ಅಲ್ವಾ ದೂತನೂ ಬೇರೆ ವೇಷ ಬೇರೆ ವೇಷ ಅಂದ್ರೆ ಏನು ನೋಡಕ್ಕೆ ದೂತನ ತರ ಇದ್ರು ನಿಜವ್ ದೂತನ ಅಲ್ಲ ಹಾಗೆ ಇವರೆಲ್ಲ ನೋಡಕ್ಕೆ ದೇವರ ಮಕ್ಕಳ ತರ ಕಾಣಿಸ್ಕೊಂಡ್ರು ಅವರಲ್ಲಿ ಸತ್ಯಗಳು ಇರ್ಲಿಲ್ಲ ಸತ್ಯಕ್ಕೆ ಬೆಲೆ ಕೊಡುವವರು ಇರಲಿಲ್ಲ ಪ್ರೊಟೆಸ್ಟ್ ಅನ್ನೋದು ನಿಜ್ ಮಾಡೋದು ಒಂದು ಸಭೆ ಏನಾಯ್ತು ಅಂದ್ರೆ ಮತ್ತೆ ಅದೇ ಸುಳ್ಳು ಸಭೆಗೆ ಸರಿಯಾಗಿ ಹೊಂದ್ಕೊಳ್ಳೋ ರೀತಿಲಿ ಆಯ್ತು ಅವ್ರ ಕಡೆ ಕೈ ಜೋಡಿಸುವಂತವ್ರು ಆಗ್ಬಿಟ್ಟರು ಅಲ್ವಾ ಕೆಲವೊಂದು ಬದಲಾವಣೆ ಆಯ್ತೆ ಹೊರತು ಆದ್ರೆ ನೈಂಟಿ ಪರ್ಸೆಂಟ್ ಬೋಧನೆಗಳು ಸತ್ಯಗಳು ಆಚರಣೆಗಳು ಅದೇ ರೀತಿ ಇತ್ತು ಬೇಸಿಕಲ್ ನೋಡ್ಬೇಕಾದ್ರೆ ಪ್ರೊಟೆಸ್ಟ್ ಅಲ್ಲಿ ತಗೊಂಡಾಗ ವಿಗ್ರಹಾರ್ಧನೆ ಇರಲ್ಲ ಅಲ್ವಾ ಕೆಲವೊಂದು ಈ ಮೇರಿ ವರ್ಷಿಪ್ ಇರಲ್ಲ ಅದನ್ ಬಿಟ್ರೆ ಸತ್ಯದ ಒಂದು ವಿಷಯಗಳನ್ನ ತಗೊಂಡಾಗ ಎಲ್ಲಾ ವಿಷಯಗಳು ಹಾಗೆ ಇತ್ತು ಅಲ್ವಾ ಅದನ್ನೇ ಇಲ್ಲಿ ನೋಡ್ತೀವಿ ಇದು ನಾವು ಓದುವಂತೆ ತೀವ್ರವಾದ ಕೆಟ್ಟ ಪರಿಣಾಮಗಳಿಗೆ ಮತ್ತು ಒಡಂಬಡಿಕೆಯಿಂದ ದಾರಿ ತಪ್ಪುವಂತೆ ನಡೆಸಿತ್ತು ಅವರಲ್ಲಿ ತಿಳುವಳಿಕೆಯಿಲ್ಲ ಕೆಲವರು ನಾಯಕರುಗಳು ಸುಧಾಕರುಗಳು ಸುಧಾಕರುಗಳು ಸುಧಾರಕರುಗಳು ಬೋಧಕರುಗಳು ಪೋಪನ ಅನೇಕ ತಪ್ಪುಗಳ ಬಗ್ಗೆ ಸೂಕ್ತ ಸೂಚನೆ ನೀಡುವವರು ಅವರನ್ನು ಪ್ರಾಮಾಣಿಕವಾದ ಕೆಲವರನ್ನು ಪರೀಕ್ಷೆ ಮಾಡುವಲ್ಲಿ ನಿರ್ಮೂಲಗೊಳಿಸುವಲ್ಲಿ ಮತ್ತು ಶುಭ್ರ ಮಾಡುವಲ್ಲಿ ಬಿದ್ದು ಹೋದರು ಅಲ್ವಾ ಸಿ ರೀತಿ ಕೋಪನ ಒಂದು ವಿಷಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ಬೇಕಾಗಿರೋ ಅವರು ಆತನ ಬೋಧನೆಗೆ ವಿರುದ್ಧವಾಗಿ ಕೆಲಸ ಮಾಡ್ಬೇಕಾಗಿರೋ ಅವರು ಕ್ರಮೇಣ ಏನಾಗ್ತಾರೆ ತಂಪಗಾಗ್ಬಿಡ್ತಾರೆ ಅಲ್ವಾ ಕೂಲ್ ಆಗ್ಬಿಡ್ತಾರೆ ಎಷ್ಟು ಸತ್ಯ ಮೇಲೋಯ್ತು ಮಾಟಿಲ್ ಹೋಯ್ತಾರೆ ಮೂಲಕ ಅಷ್ಟೇನಾಯ್ತು ಅದು ಡೌನ್ ಆಯ್ತು ಸೊ ಅದರಿಂದ ಈ ಒಂದು ಸಮಯ ಅಂತ್ಯ ಸಮಯಕ್ಕೆ ಇನ್ನು ಹತ್ತಿರವಾಗ್ತಿದೆ ಅನ್ನೋಂತ ವಿಷಯವನ್ನ ನೋಡ್ಬೋದು ಮುಂದೆ ಮುಂದುವರ್ಸನ ಹಾಗೆ ಪಾಯಿಂಟ್ ಬೇರೆ ಯಾರಾದ್ರೂ ಓದಿ ಹೊಸ ಪ್ರವಾದನೆಯನ್ನು ಮತ್ತು ಪತ್ತೆ ಹಚ್ಚುತ್ತಾ ಹೋಗುವಾಗ ಹಿಂದಿನ ವಚನಗಳು ತೀಕ್ಷ್ಣ ರೀತಿಯಲ್ಲಿ ವಿವರಿಸಿದಂತೆ ಪ್ರಮುಖ ಗುಣಲಕ್ಷಣಗಳು ಪ್ರಧಾನವಾಗಿ ರಾಜ್ಯಗಳು ಗ್ರೀಸಿಗೆ ನಂತರದಲ್ಲಿ ರೋಮಿಗೆ ವರ್ಗಾಯಿಸಲ್ಪಡುವುದಕ್ಕೆ ಸಂಬಂಧಿಸಿವೆ ನಂತರದಲ್ಲಿ ಅದು ಕಪಟವಾಗಿ ಕ್ರಮೇಣವಾಗಿ ಗುಟ್ಟಾಗಿ ಪೋಪನ ಅಧಿಕಾರಕ್ಕೆ ಒಂದು ಶಕ್ತಿಯಾಗಿ ಆ ಶಕ್ತಿಯು ನಾಗರಿಕ ರೋಮಿನ ಹೊರಗೆ ಬೆಳೆಯುವಂತೆ ವರ್ಗಾಯಿಸಲ್ಪಡುತ್ತವೆ ಹಾಗೆಯೇ ಅದು ಪೋಪನ ಅಧಿಕಾರವು ಎಲ್ಲಿ ಮುರಿದಿದೆ ಎಂಬ ಮುಖ್ಯವಾದ ಅಂಶವನ್ನು ಗಮನಿಸಲು ಬರುವಾಗ ಈ ಬದಲಾವಣೆಯಲ್ಲಿ ಭಾಗಿಯಾಗಿರುವ ಮುಖ್ಯ ಪಾತ್ರಧಾರಿ ನೆಪೋಲಿಯನ್ ಅನ್ನು ಗುರುತಿಸಬೇಕೆಂಬುದು ಸಮಂಜಸವಾಗುತ್ತದೆ ನೋಡ್ಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟ್ ಗಮನಿಸಬಹುದು ಈಗ ಪ್ರವಾದನೇನ್ ಮಾಡೋಣ ಅದನ್ನ ಕರೆಕ್ಟ್ ಆಗಿ ಟ್ರ್ಯಾಕ್ ಅಲ್ಲಿ ಇದೀವ ಅಂತ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವ್ ಈಗ ಪ್ರವಾದನ ಸ್ಟಡಿ ಮಾಡ್ತಾ ಇದ್ರೆ ಯಾವ್ದೊಂದು ಪ್ರವಾದನ ಪಾಯಿಂಟ್ ನಾನು ತಗೊಂಡಿದ್ದೀನಿ ತಿಳ್ಕೊಳ್ಳಿ ನಾನು ಅದನ್ನ ಸ್ಟಡಿ ಮಾಡ್ತಾ ಇರ್ತೀನಿ ಎರಡು ವಿಷಯಗಳಿರುತ್ತೆ ಇಲ್ಲಿ ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು ಒಂದು ಒಂದು ಪ್ರವಾದನೆ ಕುರಿತು ಆಲ್ರೆಡಿ ದೇವರು ಆ ನಮ್ಮ ಸೆವೆಂತ್ ಏಂಜಲ್ ಮೂಲಕ ಕೆಲವೊಂದು ವಿಷಯನ ಕೊಟ್ಟಿರ್ತಾರೆ ಇನ್ನೊಂದು ರೀತಿಯಲ್ಲಿ ಆ ಪ್ರವಾದಗಳ ಮೂಲಕ ಪ್ರವಾದನಿಗಳ ಬಗ್ಗೆ ಸೆವೆಂತ್ ಏಂಜ್ ರಸಲ್ ಬ್ರದರ್ ಏನು ಮಾತಾಡಿರಲ್ಲ ಆದ್ರೆ ಈ ಕಾಲದಲ್ಲಿ ಅದು ನೆರವೇರ್ಬೇಕಾಗಿದೆ ಅದರಿಂದ ದೇವ್ರ ಮಕ್ಕಳು ಒಂದ್ ವೇಳೆ ಇವತ್ತಲ್ಲ ನಾಳೆ ನೀವು ಕೂಡ ಆ ಪ್ರವಾದನಲ್ಲಿ ಸ್ಟಡಿ ಮಾಡಿದ್ದೆ ಆದ್ರೆ ಈ ಪ್ರವಾದನೆಗಳ ಬಗ್ಗೆ ರಸಲ್ ಬ್ರದರ್ ಏನಿದ್ರೆ ಹೇಳಿದರೆ ಇಲ್ಲ ದೇವ್ರ ವಾಕ್ಯ ಬೇರೆ ಕಡೆ ಎಲ್ಲಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ನೀವೇನೋ ಹುಡುಕಿದ್ದೆ ಆದ್ರೆ ನಿಮ್ಗೆ ಅದು ಸರಿಯಾದ ಮಾಹಿತಿ ಸಿಕ್ತು ಅಂದಾಗ ನಿಮ್ಗೆ ಸಂತೃಪ್ತಿ ಆಯಿತು ನಿಮ್ಗೆ ತೃಪ್ತಿ ಆಯಿತು ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೌದು ಈ ಪ್ರವಾದನೆ ಏನೇಲ್ಪಟ್ಟಿದೆ ಅದು ಕರೆಕ್ಟ್ ಆಗಿ ಬ್ರದರ್ ಬರ್ತಿದ್ರೆ ಅದು ನೆರವೇರಿದೆ ಆದ್ರೆ ಕೆಲವೊಂದು ಪ್ರವಾದನೆಗಳಿಗೆ ಬ್ರದರ್ ಏನು ಹೇಳಿರಲ್ಲ ತಿಳ್ಕೊಳ್ಳೆ ಈಗ ಅದು ಈ ಕಾಲದಲ್ಲಿ ನಡೀತಾ ಇದೆ ನೆರವೇರ್ತಾ ಇದೆ ಬಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಅವರು ಅಲ್ವಾ ಈಗ ನಾವು ಅದನ್ನ ಹೋಗ್ತಾ ಇದ್ವಿ ಅಂದ್ರೆ ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಸತ್ಯ ಕನುಗುಣವಾಗಿ ಅದನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂತ ಅದೇ ಹಿಂಡಸನ್ನ ಬ್ರದರ್ ಕೊಡ್ತಾರೆ ನೋಡಿ ಈಗ ಪ್ರವಾದನೆ ವಾಕ್ಯವನ್ನ ನಾವು ಕರೆಕ್ಟ್ ಆಗಿ ಪತ್ತೆ ಹೋಗ್ತಾ ಇದ್ವಿ ಹಿಂದಿನ ವಚನವನ್ನ ಏನ್ ಮಾಡ್ತಾ ಇದ್ವಿ ಕ್ಲೀನ್ ಆಗಿ ವಿವರ್ಸ್ ವಿವರಿಸ್ತಾ ಇದ್ವಿ ವಿವರದಲ್ಲಿ ನಾವು ಏನೆಲ್ಲ ಗಮನಿಸ್ತಾ ಇದೀವಿ ಅಂದ್ರೆ ರಾಜ್ಯವು ಏನಾಯ್ತು ಅಂದ್ರೆ ಈ ಮೇಧಾಪರ್ಷಿಯನ್ ಗ್ರೀಕ್ ಬಂತು ಗ್ರೀಕ್ ಇಂದ ರೋಮ್ಗೆ ವರ್ಗಾಯಿಸಲ್ಪಡ್ತು ಈ ರೋಮ್ ರಾಜ್ಯದಲ್ಲಿ ನಡೆದಂತ ಕೆಲವೊಂದು ಬದಲಾವಣೆಗಳನ್ನ ನಾವು ಬದಲಾವಣೆಗಳನ್ನ ನಾವು ಸ್ಟಡಿ ಮಾಡಿದ್ವಿ ಆ ರೋಮ್ ರಾಜ್ಯದಲ್ಲಿ ಬಂದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಕಪಟವಾಗಿ ಈ ಕೆಟ್ಟದಾಗಿ ಅಲ್ವಾ ಆ ಯಾರಿಗೂ ತಿಳಿದು ತಿಳಿದಂತೆ ಒಳಗೊಳಗೆ ಬೆಳೀತಾ ಈ ಪೋಪ್ ಸಿಸ್ಟಮ್ ನ ಅಧಿಕಾರದ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಈ ಪೋಪ್ ಸಿಸ್ಟಮ್ ಅಲ್ಲಿ ಆಂಟಿಕೆ ರೋಮ್ ರಾಜ್ಯದಲ್ಲಿ ಏನಾಯ್ತು ಅಂದ್ರೆ ಈ ಎಷ್ಟು ಮಟ್ಟಿಗೆ ಅದು ಹೊರಡೆ ಬೆಳೀತಾ ಇತ್ತು ಅಷ್ಟರ ಮಟ್ಟಿಗೆ ಅದು ಹೊರಡಿನೂ ಬೆಳೆಯಕ ಶುರುವಾಯ್ತು ಅಂದ್ರೆ ಆಂತರಿಕವಾಗಿ ಬೆಳೀತಂತ ಒಂದು ಏನಾಯ್ತು ಅದೇ ಈಗ ಬಹಿರಂಗವಾಯ್ತು ಅಲ್ವಾ ಇದನ್ನ ನೀವು ಆ ಮುಂದೆ ಬರುವಂತ ಪಾಯಿಂಟ್ ಅಲ್ಲಿ ಕೂಡ ನೋಡೋಣ ಹಾಗಾಗಿ ಈ ರೀತಿ ಬೆಳೀತಿರುವಂತ ಒಂದು ಪೋಕ್ ಮಾರ್ಗ ಎಷ್ಟ್ರ ಮಟ್ಟಿಗೆ ಅದು ಬೆಳೀತು ಅಂತ ನೋಡ್ಬೇಕಾದ್ರೆ ಕ್ರಮೇಣ ಅದರ ಒಂದು ಉನ್ನತವಾದಂತ ಒಂದು ಹಂತ ದೇವರ ದೇವರ ಸ್ಥಾನಕ್ಕೆ ತನ್ನ ಎತ್ತುಕೊಳ್ಳುವಂತೆ ಅಂದ್ರೆ ದೇವರ ಸ್ಥಾನಕ್ಕೆ ತನ್ನ ಆ ಉನ್ನತವಾದ ಸ್ಥಳಕ್ಕೆ ಮಾತಿನಲ್ಲಿ ಅಥವಾ ಬೋಧನೆಗಳಲ್ಲಿ ಮತ್ತೆ ಅವರ ಅವರ ಒಂದು ಉಪದೇಶಗಳಲ್ಲಿ ಅದು ಕ್ಲಿಯರ್ ಆಗಿ ಕಂಡು ಬಂತು ಅಂತ ನೋಡ್ತೀವಿ ಅವರ ಅಧಿಕಾರದಲ್ಲಿ ಅದನ್ನ ಕಂಡು ಬಂತು ನೋಡ್ತೀವಿ ಓಕೆ ಅದಕ್ಕೆ ಈಗ ಇಲ್ಲಿ ಒಂದು ವಿಷಯವನ್ನ ನೋಡ್ತಾರೆ ಹೇಳ್ತಾ ಇದಾರೆ ಏನಪ್ಪಾ ನೋಡಿದ್ರೆ ಹಾಗೆ ಅದು ಕೋಪನ ಅಧಿಕಾರವು ಎಲ್ಲಿ ಮುರಿದಿದೆ ಒಂದ್ ಕಡೆ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ ನಿಮ್ಗೆ ಫುಟ್ ನೋಟ್ ಅಲ್ಲಿ ನೀವು ಓದಿ ಅದನ್ನ ಫುಟ್ ನೋಟ್ ಕಾಣಿಸ್ತಾ ಇದೆಯಾ ನಿಮ್ ಇದರಲ್ಲಿ ಎರಡ ಇದೆಯಾ ಪೋಪನ ಅಧಿಕ ಅಧಿಕಾರದ ರಾಜ್ಯವು ಈ ಶತಮಾನದ ಶತಮಾನದ ಪ್ರಾರಂಭದಲ್ಲಿಯೇ ಗತಿ ಹೋಯಿತು ಎಂದು ಹೇಳುವುದು ಸೂಕ್ತವಾಗಿದೆ ಯಾಕೆಂದರೆ ಫ್ರೆಂಚ್ ಕ್ರಾಂತಿಯ ನಂತರದಲ್ಲಿ ಆಳ್ವಿಕೆ ಮಾಡುವವರ ಮೇಲೆ ರೋಮಿನ ಅಧಿಕಾರವು ಆಳುವವರ ಮೇಲೆ ರಾಜ್ಯಗಳ ಮೇಲೆ ಮತ್ತು ಇಟಲಿಯಲ್ಲಿ ಅವುಗಳ ಸರಹದ್ದುಗಳ ಮೇಲೆ ಕೇವಲ ಹೆಸರಿಗೆ ಮಾತ್ರವಾದದ್ದು ನಿಜವಾದದ್ದಲ್ಲ ಮತ್ತು ಆ ಸಮಯದವರೆಗೆ ಫ್ರಾನ್ಸ್ ದೇಶವು ಎಲ್ಲಾ ದೇಶಗಳಲ್ಲಿ ಪೋಪನ ಅಧಿಕಾರಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿಯೂ ಅಧೀನವೂ ಆಗಿತ್ತು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅದರ ಅರಸುಗಳು ಅರಸುಕುಮಾರರುಗಳು ಗಣ್ಯರು ಮತ್ತು ಜನರು ಪೋಪನ ಆಜ್ಞೆಗಳಿಗೆ ಅತ್ಯಂತ ವಿಧೇಯರಾದವರು ಕ್ರೂಸೆಡ್ಗಳನ್ನು ಏರ್ಪಡಿಸಿದರು ಯುದ್ಧ ಮುಂತಾದವುಗಳಿಗೆ ಹೋದರು ಅವರುಗಳು ಅಷ್ಟೊಂದು ನಿಷ್ಠೆ ಉಳ್ಳವರಾಗಿದ್ದು ಪೋಪನ ಆಜ್ಞೆಯಂತೆ ಸೆಂಟ್ ಬಾರ್ತಿಲೋಮ ದ ರಾತ್ರಿಯ ಸಾಮೂಹಿಕ ಹತ್ಯೆಯ ನಂತರ ಅವರ ಭೂಮಿಯಲ್ಲಿ ಪ್ರಾತಸ್ತಂತರನ್ನು ಜೀವಿಸಲು ಅನುಮತಿ ನೀಡಲಿಲ್ಲ ಆದುದರಿಂದ ಬೇರೆ ಯಾವ ದೇಶವು ಪೋಪನ ಅಧಿಕಾರವನ್ನು ಅಷ್ಟು ಅಘಾತಕಾರಿಯಾಗಿ ಮತ್ತು ವಿನಾಶಕಾರಿಯಾಗಿ ಹೆಚ್ಚಿ ಹಚ್ಚಿಕೊಂಡಿರಲಿಲ್ಲ ಓಕೆ ನೋಡ್ಬೇಕಾರೆ ಇದೊಂದು ಹಿಸ್ಟಾರಿಕಲ್ ಬೇಸ್ಡ್ ಆಗಿ ಅಂತ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಅಂದ್ರೆ ಈ ಟೈಮ್ ಅಲ್ಲಿ ಪೋಪಿನ ಒಂದು ಅಧಿಕಾರ ಹೇಗಪ್ಪ ಇತ್ತು ಅಂದ್ರೆ ಯಾವ ಟೈಮ್ ಅಲ್ಲಿ ಈ ಮಾರ್ಟಿನ್ ಹೋದ್ರ ಒಂದು ರಿಫಾರ್ಮೇಶನ್ ಆದ್ಮೇಲೆ ಅವರ ಅಧಿಕಾರದ ಒಂದು ವಿಷಯ ತಗೊಂಡಾಗ ಅಷ್ಟೇನು ಅವರು ತುಂಬಾ ಸ್ಟ್ರಾಂಗ್ ಆಗಿರ್ಲಿಲ್ಲ ಬೇರೆ ಎಲ್ಲ ಕಡೆ ಅವ್ರು ಕೂಡ ಏನ್ ಮಾಡಿಲ್ಲ ಅವರ ಒಂದು ರಾಜ್ಯವನ್ನು ಅವರು ವಗಸಕ್ಕೆ ಮೊದಲಿನಂತೆ ಅವರು ಅಧಿಕಾರ ನಡೆಸಕ್ಕೆ ಸಾಧ್ಯತೆಗಳು ಯಾಕಂದ್ರೆ ಈ ಫ್ರಾನ್ಸ್ ಮತ್ತೆ ಇಟಲಿಗಳಲ್ಲಿ ಏನಾಯ್ತು ಅಂದ್ರೆ ಅವರ ಒಂದು ಅಧಿಕಾರವು ಕ್ರಮೇನ ಏನಾಯ್ತು ಇದಾಯ್ತು ಅಂದ್ರೆ ಕಡಿಮೆ ಆಯ್ತು ಅನ್ನೋ ವಿಶ್ವನ ಆ ಇಲ್ಲಿ ನೋಡ್ತೀವಿ ಅಲ್ವಾ ಸೊ ಈ ಪೋಪನ ಒಂದು ಮಾತಿಗೆ ರಾಜರು ಕೂಡ ಯುದ್ಧಗ್ ಯುದ್ಧಗಳನ್ನು ಮಾಡ್ತೀವಿ ಪೋಪು ಈ ಯುದ್ಧವನ್ನ ಮಾಡಿ ಅಂತ ಒಬ್ಬ ರಾಜರಿಗೆ ಸಾಕು ಅವ್ರು ಯುದ್ಧವನ್ನ ಮಾಡ್ತಾ ಇದ್ರು ಆ ರೀತಿ ಎಲ್ಲ ಮೊದ್ಲು ಇತ್ತು ಆದ್ರೆ ಅದು ಕ್ರಮೇನ ಏನಾಯ್ತು ತುಂಬಾ ಕಡಿಮೆ ಆಯ್ತು ಇಲ್ಲಿ ಸೆಂಟ್ ಬರ್ತಲೊಮಿಯೋನು ಅಂತ ಒಬ್ರು ಭಕ್ತರ ಬಗ್ಗೆ ಹೇಳಿದ್ರೆ ಸೊ ಅವ್ರ ಬಗ್ಗೆ ನಾವು ಮುಂದಿನ ವಿಷಯಗಳಲ್ಲಿ ಕೂಡ ನೋಡೋಣ ಈ ರೀತಿ ಆದಂತ ಕೆಲವೊಂದು ಘಟನೆಗಳು ನಡೆದ್ಮೇಲೆ ಆ ಪೋಪನ ಒಂದು ಪವರ್ ತುಂಬಾ ಕಡಿಮೆ ಆಯ್ತು ಅನ್ನೋಂತ ವಿಶ್ವನ ಏನ್ ಮಾಡ್ತಾರೆ ಸದ್ರೆ ಇಲ್ಲಿ ಯಾರು ಅದರ ಕಡಿಮೆ ಮಾಡೋದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದಿರ್ಬೋದು ಮುಖ್ಯವಾಗಿ ನೋಡ್ಬೇಕಾದ್ರೆ ಮಾರ್ಟಿನ್ ಲೂತರ್ ರಿಫಾರ್ಮೇಶನ್ ಒಂದ್ ಕಡೆ ಇದ್ರ ಇನ್ನೊಂದ್ ಕಡೆ ತುಂಬಾ ಮುಖ್ಯವಾದಂತ ಒಬ್ಬ ವ್ಯಕ್ತಿ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಇದೇ ವಿಷಯವನ್ನ ಈ ಪ್ರಭಾದನೆ ಮೂವತ್ತ ಹನ್ನೊಂದನೇ ಇಬ್ಬರೇದವರಿಗೆ ಸರಿ ಚಮಿಸಿ ದಾನಿಯಲ್ಲಿ ಹನ್ನೊಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಲ್ಲಿ ಯಾಕಂದ್ರೆ ಎರಡು ಕೂಡ ಹನ್ನೊಂದನೇ ಅಧ್ಯಾಯ ಹೋಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಮೂವತ್ತೈದನೇ ವಾಕ್ಯದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಅಹ್ ಪೋಪನ ಬಗ್ಗೆ ಇದ್ದಂತ ಒಂದು ಮಾಹಿತಿನ ನೋಡಿ ಸರಿ ನೆಪೋಲಿಯನ್ ಬಗ್ಗೆ ಇದ್ದಂತ ಇದ್ದ ಮಾಹಿತಿನ ನೋಡಿ ನೆಪೋಲಿಯನ್ ಬಣಪಟ್ಟೆ ಅನ್ನೋದವರು ಯಾರು ಅಂತ ನೋಡ್ಬೇಕಾದ್ರೆ ಇವರೊಬ್ಬ ಫ್ರಾನ್ಸಿನ ರಾಜ ಅಲ್ಲ ಬದಲಾಗಿ ಸರ್ವಾಧಿಕಾರಿ ಅದಕ್ಕೆ ಈಗ ನಾವು ಏನ್ ಮಾಡೋಣ ಅಂದ್ರೆ ದಾನಿಲ್ ಅನಂದನೇ ಅಧ್ಯಾಯ ಮೂವತ್ತೈದನ ವಾಕ್ಯವನ್ನು ಓದೋಣ ದಾನಿಲ್ ಅನಂದನೇ ಅಧ್ಯಾಯ ಮೂವತ್ತೈದನ ವಾಕ್ಯ ಜ್ಞಾನಿಗಳಲ್ಲಿಯೂ ಕೆಲವರು ಅಂತ್ಯಕಾಲದವರೆಗೆ ಬೀಳುತ್ತಿರುವರು ಆದುದರಿಂದ ಜನರು ಶೋಧಿಸಲ್ಪಟ್ಟು ಶುದ್ಧಿ ಹೊಂದಿ ಶುಭ್ರಾಗುವರು ಅಂತಿವು ಕ್ಲುಪ್ತ ಕಾಲದಲ್ಲೇ ಆಗುವುದು ಅಂತ್ಯವು ಕ್ಲುಪ್ತ ಕಾಲದಲ್ಲೇ ಆಗುವುದು ಅಂತ ಮಾಹಿತಿ ಅಂತಿದ್ದ ರಾಜನ ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿ ದೇವನನ್ನು ಮಿತಿ ಮೀರಿ ದೂಷಿಸಿ ನಿಮ್ಮ ಮೇಲಿನ ದೇವೋಗ್ರಹವು ತೀರುವ ತನಕ ವೃದ್ಧಿಯಾಗಿರುವನು ದೈವ ಸೊ ದೈವ ಸಂಕಲ್ಪವು ನೆರವೇರಿಲೇ ಓಕೆ ಅಲ್ವಾ ನೋಡ್ಬೇಕಾರೆ ಇದೆಲ್ಲ ಇಲ್ಲಿ ಮಾತಾಡುವಂತ ಮಾಹಿತಿ ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ಹೇಳಿದ್ರೆ ನೆಪೋಲಿಯನ್ ಬೆನಕೊಟ್ಟೆ ಬಗ್ಗೆ ಮಾತಾಡ್ತಾ ಇದಾರೆಕೋಟೆ ಅಂತ ನೋಡ್ಬೇಕಾದ್ರೆ ಈತ ಒಬ್ಬ ಫ್ರಾನ್ಸಿನ ಉತ್ತರಾಧಿಕಾರಿ ಆಗಿದ್ರು ಉತ್ತರಾಧಿಕಾರಿ ಅಂತ ಹೇಳ್ಬೇಕಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಯಾವ ರೀತಿ ನಿಮ್ಗೆ ಅರ್ಥವಾಗ ರೀತಿ ಹೇಳ್ಬೇಕಂದ್ರೆ ಆ ನಿಮ್ಗೆಲ್ಲ ಗೊತ್ತಿದೆ ಕೆಲವೊಂದು ಟೈಮ್ ಅಲ್ಲಿ ಒಬ್ಬ ದೇಶದಲ್ಲಿ ಆಗಿನ ಕಾಲದಲ್ಲಿ ಒಬ್ಬ ರಾಜ ಇದ್ರೆ ಇರ್ತಾರಂದ್ರೆ ಆ ತರ ಪ್ರಜಾಪ್ರಭುತ್ವ ಸರ್ಕಾರ ಅವಾಗ ಇರಲಿಲ್ಲ ಇವಾಗ ಡೆಮೋಕ್ರಸಿ ಇರ್ಲಿಲ್ಲ ಪ್ರಜಾಪ್ರಭುತ್ವಕ್ಕಿಂತ ಏನಾಯ್ತು ಅಂದ್ರೆ ಒಬ್ಬ ಅಧಿಕಾರದಲ್ಲಿ ರಾಜ ಇರ್ತಾ ಇದೆ ರಾಜ ಒಂದ್ ವೇಳೆ ಏನಾದ್ರೂ ಇದಾದ್ರೆ ಆ ಅಧಿಕಾರ ಸಂಪೂರ್ಣವಾಗಿ ಮಿಲಿಟರಿ ಪವರ್ ಬರ್ತಾರೆ ಅಂದ್ರೆ ಇದ್ದಂತ ಒಬ್ಬ ದಳಪತಿ ಇರ್ಬೋದು ಸೇನೆಯಾಧಿಪತಿ ಇರ್ಬೋದು ಎಲ್ಲ ಒಂದು ಯುದ್ಧವನ್ನ ನಿರ್ವಹಿಸುವಂತ ಒಬ್ಬ ದಂಡಾಧಿಕಾರಿ ಇರ್ಬೋದು ಆತನ ಒಂದು ಕಂಟ್ರೋಲ್ ಇರ್ತಾ ಇತ್ತು ಹಾಗೆ ನೆಪೋಲಿಯನ್ ಬಣಪಟ್ಟು ಕೂಡ ಏನಾಗಿದ್ರು ಅಂದ್ರೆ ಒಂದು ಸಾಮಾನ್ಯ ಸೈನಿಕನಾಗಿ ಆ ಒಂದು ಫ್ರಾನ್ಸ್ ನಲ್ಲಿ ಏನ್ ಮಾಡ್ತಾರಂದ್ರೆ ಆ ಒಂದು ಸೈನ್ಯದಲ್ಲಿ ಸೇರ್ಕೊಂಡು ನಂತರ ಕ್ರಮೇಣ ಏನ್ ಮಾಡ್ತಾರೆ ಯುದ್ಧಗಳನ್ನಾಗಿದ್ದು ಆ ಒಂದು ಸೈನ್ಯಕ್ಕೆ ತುಂಬಾ ಮುಖ್ಯಸ್ಥನ ಒಂದು ಅಹ್ ಕೆಲಸವನ್ನು ವಹಿಸಿ ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಒಂದು ಸೈನ್ಯ ವರ್ಗಕ್ಕೆ ತುಂಬಾ ಉನ್ನತವಾದಂತ ಸ್ಥಾನಕ್ಕೆ ಹೋಗ್ತಾರೆ ಆ ಒಂದು ಸಮಯದಲ್ಲಿ ಫ್ರಾನ್ಸ್ ದೇಶದಲ್ಲಿ ನಡೀತದೆ ಅಧಿಕಾರದಲ್ಲಿ ವರ್ಗದಲ್ಲಿ ನಡುವೆ ಒಂದು ಕಚ್ಚಾಟಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನಡೀತಾರೆ ಅಂದ್ರೆ ಸರಿಯಾದ ಪ್ರಾಪರ್ ಆದ್ರು ನಡೆಸ್ತಾರೆಲ್ಲ ಈ ಒಂದು ಸಮಯವನ್ನು ಏನ್ ಮಾಡ್ತಾರಂದ್ರೆ ನೆಪೋಲಿಯನ್ ಪರವಾಗಿ ಸರಿಯಾಗಿ ಅದನ್ನ ಯೂಸ್ ಮಾಡ್ಕೊಂಡು ಅಲ್ಲಿದ್ದವ್ರನ್ನೆಲ್ಲ ಏನ್ ಮಾಡ್ತಾರೆ ಅವ್ರನ್ನೆಲ್ಲ ಸೆರೆ ಹಿಡ್ದು ಫ್ರಾನ್ಸ್ ದೇಶದ ಸರ್ವಾಧಿಕಾರಿಯಾಗಿ ನೇಮಕಗೊಳ್ತಾರೆ ಅಲ್ವಾ ಇದು ನೀವು ನೆಪೋಲಿಯನ್ ಬಗ್ಗೆ ಇರುವಂತ ಒಂದು ಹಿಸ್ಟ್ರಿನ ನೀವು ಓದ್ಬಹುದು ಅದು ಓದಿ ನೀವು ತಿಳ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಮಾಹಿತಿ ನಮಗೆ ಕೊಡಕ್ಕಾಗಲ್ಲ ನಮ್ಗೆ ಏನ್ ಮಾಹಿತಿ ಇದೆ ಅದ್ರ ಅವನು ಇಲ್ಲಿ ನೆಪೋಲಿಯನ್ ಪಾತ್ರ ಏನಕ್ ಬರ್ತಾ ಇದೆ ಈ ಟಾಪಿಕ್ ಅಲ್ಲಿ ಅಂತ ಅಂದ್ರೆ ಈ ಅಂತ್ಯದ ಸಮಯಕ್ಕೂ ಕೋಪನಿಗೂ ನೆಪೋಲಿಯನ್ಗೂ ಇಲ್ಲಿ ಒಂದು ಕನೆಕ್ಷನ್ಸ್ ಇದೆ ನೋಡಿ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಅಗಸ್ಟಸ್ ಇರ್ಬೋದು ಟೈಬ್ರೀಸಿರ್ಬೋದು ಇವುಗಳ ಎಲ್ಲರಕ್ಕಿಂತ ತುಂಬಾ ವಿಚಿತ್ರವಾದಂತ ಒಂದು ಗುಣಗಳನ್ನ ನೆಪೋಲಿಯನ್ ಬನಪಟಿ ಏನ್ ಮಾಡಿದ್ರು ಹೊಂದ್ಕೊಂಡಿದ್ರು ಅದನ್ನೇನ್ ನೋಡ್ತೀವಿ ಅಂದ್ರೆ ನೆಪೋಲಿಯನ್ ಬನಪಟಿ ವೃತ್ತಿ ಜೀವನವು ಈ ವಿವರಣೆಗೆ ಸರಿಯಾಗಿ ಹೊಂದಿಕೆ ಆಗುತ್ತದೆ ವಚನಗಳು ಮೂವತ್ತೊಂದ್ರೆ ಮೂವತ್ತು ಪೋಪನ ಅಧಿಕಾರನು ಆತನ ಅದರ ತಪ್ಪು ದೋಷಗಳನ್ನು ಅಸಹ್ಯತೆಗಳನ್ನು ಮತ್ತು ಸುಧಾರಣೆಗಳನ್ನು ಅದರ ಅಲ್ಪ ಸಹಾಯ ಆದಾಗ್ಯೂ ಮುಖಸ್ಥಿತಿಗಳಿಂದ ಉಂಟಾದ ಹೋಗಲ ಭಾಗ ವಿಫಲತೆಯನ್ನು ವಿವರಿಸುತ್ತದೆ ಮತ್ತು ವಚನಗಳು ಅಂತ್ಯಕಾಲಕ್ಕೆ ತರುತ್ತದೆ ಅದಕ್ಕೆ ಈ ಒಂದು ಪೋಪ್ ಒಂದು ಸಿಸ್ಟಮ್ ನ ಇಲ್ಲಿವರೆಗೂ ಏನ್ ಮಾಡಿಲ್ಲ ಮಾಟಿಲ್ ಹೋದ್ರೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು ಆದ್ರೆ ಸಂಪೂರ್ಣವಾಗಿ ನಾಶ ಮಾಡಕ್ಕಾಗ್ಲಿ ಅದ ನೆಪೋಲಿಯನ್ ಬನಪಟ್ ಏನ್ ಮಾಡ್ತಾರ ಅಂದ್ರೆ ಈ ಪೋಪ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಸಂಪೂರ್ಣ ಅಂತ ಹೇಳಿದ್ರೆ ಆ ರಾಜನನ್ನೇ ಪೋಪ್ನ ಏನ್ ಮಾಡ್ತಾನೆ ಸೆರೆ ಹಿಡಿಯುವಷ್ಟರ ಮಟ್ಟಿಗೆ ಹೋಗ್ತಾರೆ ಅದನ್ನ ನಾವು ಓದನ ಮುಂದುವರಿಸಿ ಓದಿ ಅದು ಆತನ ವೈಯಕ್ತಿಕ ಮುಖ ವಿವರಿಸುವುದರಿಂದ ಅಲ್ಲ ಆದರೆ ಅಗಸ್ತಸ್ ತಿಬೇರಿಯಸ್ ಸೀಸರ್ ಇವರುಗಳ ಲಕ್ಷಣಗಳನ್ನು ಸೂಚಿಸಿರುವಂತೆ ಆತನ ವಿಚಿತ್ರವಾದ ಗುಣಲಕ್ಷಣಗಳಿಂದ ಅಂತ ವಿ ವಿವರಣೆಯನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನೆಪೋಲಿಯನ್ ಬೋನಪಾರ್ಟಿಯೋ ವೃತ್ತಿ ಜೀವನವು ಈ ವಿವರಣೆಗೆ ಸರಿಯಾಗಿ ಹೊಂದಿಕೆಯಾಗುತ್ತದೆ ವಚನ ಮೂವತ್ತೊಂದರಿಂದ ಮೂವತ್ತೈದು ಪೋಪನ ಅಧಿಕಾರವನ್ನು ಅವರ ತಪ್ಪು ದೋಷಗಳನ್ನು ಅಸಹ್ಯತೆಗಳನ್ನು ಮತ್ತು ಸುಧಾರಣೆಗಳು ಅದರ ಅಲ್ಪ ಸಹಾಯ ಆದಾಗ್ಯೂ ಮುಖಸ್ತುತಿಗಳಿಂದ ಉಂಟಾದ ಅವುಗಳ ಭಾಗಶಃ ವಿಫಲತೆಗಳು ವಿವರಿಸುತ್ತದೆ ಮತ್ತು ಈ ವಚನಗಳು ಅಂತ್ಯಕಾಲಕ್ಕೆ ತರುತ್ತದೆ ಮತ್ತು ಒದಗಿಸಿದ ಅಲ್ಪ ಸಹಾಯವನ್ನು ತಾಳಿಕೊಳ್ಳಲಾರದೆ ಅನೇಕರು ಹಿಂಸೆಗಳಿಂದ ಪತನವಾಗುವ ಅದರ ಅಂತ್ಯಕಾಲದವರೆಗೆ ತರುತ್ತದೆ ಅದು ಹೀಗಿತ್ತು ಓಪನಿಗೆ ಅಧೀನವಾಗಿದ್ದ ಸ್ಪೇನ್ ಫ್ರಾನ್ಸ್ ಮುಂತಾದ ಎಲ್ಲಾ ದೇಶಗಳಲ್ಲಿ ತೀವ್ರವಾದ ವಿಚಾರಣೆಗಳಿಂದ ವಿಚಾರಣಾ ಕ್ರಮ ಉಂಟಾದ ಹಿಂಸೆಗಳು ನೆಪೋಲಿಯನ್ ಅನ್ನು ಪರಿಣಾಮಕಾರಿಯಾಗಿ ಮುರಿದು ಹಾಕುವವರೆಗೆ ಮುಂದರೆವು ಆ ನೋಡುದ್ರ ಇಲ್ಲಿ ಏನಾಗುತ್ತೆ ಈ ಒಂದು ಪೋಪ್ ಏನ್ ಮಾಡ್ತಾರಂದ್ರೆ ಈಗ ಇಂಪಿಸೇಷನ್ ಅಂತ ಮಾಡ್ತಾರೆ ಅಂದ್ರೆ ವಿಚಾರಣಾ ಕ್ರಮ ಯಾರ ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ಮಾಡ್ತಿದ್ರು ನೀವ್ ಯಾಕೆ ಈ ರೀತಿ ಮಾಡಿದ್ರಿ ನನ್ನ ಒಂದು ಅನುಮತಿ ಯಾಕೆ ಯಾಕೋ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ರು ನನ್ಗಲ್ಲಿ ಪವರ್ ಇದೆ ಈ ರೀತಿ ಅವ್ರನ್ನ ಏನ್ ಮಾಡ್ತಿದ್ರು ಅಂದ್ರೆ ರಾಜ್ಯಗಳನ್ನ ಇನ್ಪಿಸೇಷನ್ ಮಾಡ್ತಾ ದೊಡ್ಡ 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 ಪೋಪ್ ಅಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ರು ಅವ್ರನ್ನ ಹಿಡಿದು ಅವ್ರನ್ನ ತನ್ನ ಕಂಟ್ರೋಲ್ ತಗೊಂಡು ಇಲ್ಲಿ ತನ್ನ ಇಷ್ಟ ಬಂದಾಗೆ ರಾಜ್ಯವನ್ನ ರಾಜ್ಯಗಳನ್ನ ಬದಲಾಯಿಸುವಂತ ಈ ಕೆಲಸಗಳನ್ನ ಏನ್ ಮಾಡ್ತಿದ್ರು ಮಾಡ್ತಾ ಇದ್ರು ಆದ್ರೆ ಆ ನೆಪೋಲಿಯನ್ ಏನ್ ಮಾಡ್ತಾರೆ ನೆಪೋಲಿಯನ್ ಮೇಲೆ ಕೂಡ ಇದೇ ತರ ಒಂದು ಇನ್ಪಿಸೇಷನ್ ಬರುತ್ತೆ ಅಲ್ವಾ ಸೊ ನೆಪೋಲಿಯನ್ ತನಗೆ ಅಧೀನವಾಗಿರ್ಬೇಕು ನನ್ನ ಮಾತಿಗೆ ನೀವು ಕೇಳ್ಬೇಕು ಅನ್ನೋಂತ ಒಂದು ವಿಷಯ ಕೋಪ್ ಇದ್ದ ಬರುತ್ತೆ ನೋಡ್ರಿ ನೆಪೋಲಿಯನ್ ಒಂದು ವಿಷಯ ಹೇಳ್ಬೇಕಾದ್ರೆ ನೆಪೋಲಿಯನ್ ಯಾವ ರೀತಿ ಗುಣಗಳ ಹೊಂದಿದ್ರು ಅಂದ್ರೆ ಯಾವುದೇ ದೇವರಿಗೆ ಯಾವುದೇ ಮನುಷ್ಯರಿಗೂ ಎದುರ್ತಾ ಇರ್ಲಿಲ್ಲ ಅಲ್ವಾ ಅಷ್ಟು ಒಂಥರ ಭಯಂಕರವಾದಂತ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ಏನ್ ಮಾಡ್ತಾರೆ ಅಂದ್ರೆ ನೆಪೋಲಿಯನ್ ಈ ಪೋಪನ ಯಾವುದೇ ಆದೇಶಗಳಿಗೆ ಕಿವಿಗೊಳ್ತಾನೆ ಇರಲಿಲ್ಲ ಸ್ವಲ್ಪನೂ ಕೇರೆ ಮಾಡ್ತಾ ಇರಲಿಲ್ಲ ಅಲ್ವಾ ಒಂದ್ ಕಡೆ ಭಯಾನು ಕೂಡ ತೋರಿಸ್ತಾ ಇರಲಿಲ್ಲ ಒಂದ್ ಬೇರೆ ಏನಾದ್ರು ಆಗುತ್ತೆ ಬಟ್ ಅದಕ್ಕೆ ಯಾವ ರೀತಿ ನಡ್ಕೊಂಡ್ರೆ ಸಂಪೂರ್ಣವಾಗಿ ಪೋಪನ ಒಂದು ವಿಷಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಹಾಗಂತ ಇವ್ರನು ಪ್ರಸ್ಟ್ ಅಲ್ಲ ಬದಲಾಗಿ ಸತ್ಯವೇದ ವಾಕ್ಯವನ್ನ ಫಾಲೋ ಮಾಡೋರು ಅಲ್ಲ ಏನು ಅಲ್ಲ ನೆಪೋಲಿಯನ್ ನೆಪೋಲಿಯನ್ ಮುಖ್ಯವಾಗಿ ನೋಡ್ಬೇಕಾರೆ ದೇವರಗಳ ಮೇಲೆ ನಂಬಿಕೆ ಇಡುವಂತ ವ್ಯಕ್ತಿನೇ ಅಲ್ಲ ಈ ದೇವರ ಇಲ್ಲ ನಮ್ಮ ದೇವರ ಇಲ್ಲ ಬೇರೆ ದೇವರು ಬೇರೆ ಅವರ ಇದೆಯಾ ಅಂದ್ರೆ ಅದು ಕೂಡ ಇಲ್ಲ ನೆಪ ಆದ್ರೆ ಯಾವಾಗಲೂ ತನ್ನ ಸೈನ್ಯವನ್ನ ತನ್ನ ಒಂದು ಸಾಮರ್ಥ್ಯವನ್ನ ಆಧಾರವಾಗಿ ಇಟ್ಕೊಂಡಂತ ನೆಪಳಿನ್ ಏನ್ ಮಾಡ್ತಾರಂದ್ರೆ ಈ ಒಂದು ಕೋಪನ ಎಲ್ಲಾ ಒಂದು ವಿರುದ್ಧ ಅಲ್ವಾ ಅವ್ರ ಏನೆಲ್ಲ ತಮ್ಮ ಮೇಲೆ ಕ್ರಮಾನ ಕೈಗೊಳ್ಳಕ್ ಬಂದ್ರು ಅದಕ್ಕೆಲ್ಲ ವಿರುದ್ಧವಾಗಿ ನಿಂತ್ಕೊಂಡ್ರು ಹೆಚ್ಚಾಗಿ ಅಂದ್ರೆ ಇನ್ನೂ ಕೋಪ ಬಂದ್ಬಿಡ್ತಾವ್ ನೀವು ನನ್ನ ಮೇಲೆ ನೀವು ಇದ್ ಮಾಡಕ್ ಶುರು ಮಾಡ್ತಾ ಇದ್ರಾ ನನಗೆ ನೀವು ಆರ್ಡರ್ ಮಾಡಕ್ಕೆ ಶುರು ಮಾಡ್ತೀರಾ ಆ ನಿಮ್ಗೆ ಈ ರೀತಿ ಹೇಳಿದ್ರೆ ಹಾಗೆಲ್ಲ ಅನ್ಬಿಟ್ಟು ಏನ್ ಮಾಡ್ತಿದ್ರು ಅಂದ್ರೆ ತನ್ನ ಒಂದು ತನ್ನ ಒಂದು ಅಧಿಕಾರದ ಪವರ್ ಏನ್ ಮಾಡ್ತಾರೆ ಓಪನ್ ಗೆ ತೋರ್ಸಕ್ಕೆ ಶುರು ಮಾಡ್ತಾರೆ ಅದನ್ನ ನಾವು ಮುಂದಿನ ವಿಷಯದಲ್ಲಿ ಓದ್ತೀವಿ ಮುಂದುವರಿಸಿ ಮುಂದೆ ನೆಪೋಲಿಯನ್ನನ್ನು ವರ್ಣಿಸುವ ವಾಕ್ಯಗಳು ಅನುಸರಿಸುತ್ತಾ ಹೋಗುತ್ತದೆ ಆತನು ದೈವೇಚ್ಛೆಯಂತೆ ಪೋಪನ ಅಧಿಕಾರವನ್ನು ಮುರಿಯಲು ಮತ್ತು ಆಕೆಗೆ ಚಿತ್ರಹಿಂಸೆಯನ್ನು ಆರಂಭಿಸಲು ನೇಮಿಸಲ್ಪಟ್ಟ ಸಾಧನವಾಗಿದ್ದಾನೆ ಅದು ಸಂಪೂರ್ಣ ನಾಶನದೊಂದಿಗೆ ಮುಕ್ತಾಯಗೊಳ್ಳುವುದು ಬರೆದಿರುವಂತೆ ನಂತರದ ಕಾಲದಲ್ಲಿ ಯಶಸ್ವಿಯಾಗುವುದು ಆ ಧ ಆ ಅಧರ್ಮ ಸ್ವರೂಪನು ಬರುವನು ಅವನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ಎರಡನೇ ತನಕ ಎರಡು ಎಂಟು ಓಕೆ ನೋಡ್ಬೇಕಾದ್ರೆ ಈ ವಾಕ್ಯ ಇಲ್ಲಿಂದ ನೀವು ಓದ್ಬೇಕಾದ್ರೆ ಕರಗಿನ ಇದು ದಾನಿಲ್ ಹನ್ನನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ನೀವು ಮೂವತ್ತ ಐದರಿಂದ ಮೂವತ್ತೈದ್ ಮೂವತ್ತಾರರಿಂದ ನೀವು ಓದ್ಕೊಬರ್ಬೇಕಾದ್ರೆ ಮೂವ ನಲವತ್ತನೇ ವಾಕ್ಯದ ತನಕ ಇರುವಂತ ಎಲ್ಲಾ ಮಾಹಿತಿಗಳು ಕೂಡ ಈ ನೆಪೋಲಿಯನ್ ಬಣ್ಣಪಟ್ಟ ಬಗ್ಗೆನೆ ಬರೀಲ್ಪಟ್ಟಿರೋದು ಆತನ ಒಂದು ಜೀವನದ ವಿಷಯಗಳೇ ಬರೆಯಲ್ಪಟ್ಟಿರೋದು ಹಾಗಾಗಿ ನೆಪೋಲಿಯನ್ ಬಗ್ಗೆ ನೀವು ತಗೊಳ್ಳೋದೇ ಆದ್ರೆ ಆತನ ಒಂದು ಹಿಂಸೆ ಅಂದ್ರೆ ಎಷ್ಟು ಭಯಂಕರವಾಗಿತ್ತು ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಮುಖ್ಯವಾಗಿ ನೆಪೋಲಿಯನ್ ಬಣಪಟ್ಟು ಏನ್ ಮಾಡ್ತಾರೆ ಅಂದ್ರೆ ಪೋಪ್ ನ ಸೆರೆ ಹಿಡಿತಾರೆ ಅಲ್ವಾ ಯಾವ ವರ್ಷದಲ್ಲಿ ಹಿಡಿದ್ರು ಅಂತ ನೆನಪಿದ್ಯಾ ಆ ಅದನ್ನೇ ನಾವ್ ಹೇಳ್ತಿರೋದು ಸೆವೆಂಟೀನ್ ನೈಂಟಿ ನೈನ್ ಅಲ್ವಾ ಸೆವೆಂಟೀನ್ ನೈನ್ಟಿನಲ್ಲಿ ಏನ್ ಮಾಡ್ತಾರೆ ಪೋಪ್ ಪೋಪನ್ನ ನೆಪೋಲಿಯನ್ ಸೆರೆ ಹಿಡಿತಾರೆ ಅವ್ರನ್ನ ಕೈದ್ ಮಾಡ್ತಾರೆ ಅಂದ್ರೆ ಸೆರೆಮನೆಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಎಷ್ಟ್ರ ವರ್ಗಿತ್ತು ಅಂದ್ರೆ ಅವ್ರ ಅಧಿಕಾರ ಇಲ್ಲಿವರೆಗೂ ಯಾರು ಕೂಡ ರಿಫಾರ್ಮೇಶನ್ ಅಲ್ಲಿ ಮಾಟಿಲ್ ಹೋತ್ ಬಂದು ಅವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡ್ರು ಕೂಡ ಅವ್ರನ್ನ ಸೆರೆ ಹಿಡಿಯುವಷ್ಟು ಅಧಿಕಾರ ಅವ್ರಿಗೆ ಅಂದ್ರೆ ದೇವರ ವಿಷಯಗಳೇ ಗೊತ್ತಿಲ್ದಿರುವಂತ ನೆಪೋಲಿಯನ್ ಮನಪಟ್ಟೆ ಪೋಪನ್ ಏನ್ ಮಾಡ್ತಾರೆ ಸೆರೆ ಹಿಡಿತಾರೆ ಆಗ ನಮ್ಗೆ ಏನ್ ಅಂದ್ರೆ ಇದು ಅಂತ್ಯಕಾಲದ ಆರಂಭ ಇದು ಸೆವೆಂಟೀನ್ ನೈನ್ಟಿ ನೈನ್ ಅಂತ್ಯಕಾಲದ ಆರಂಭ ಅಂತ್ಯಕಾಲ ಬಂದಿದೆ ಅಲ್ವಾ ಅಂತ್ಯಕಾಲದ ಆರಂಭ ಅಂದ್ರೆ ಏನ್ ಬ್ರದರ್ ಅಂತ್ಯಕಾಲನೇ ಅಂತ್ಯ ಇಸ್ರೇಲ್ ಆದ ರೀತಿಯಲ್ಲಿ ಅಂತ್ಯಕಾಲ ಅಂತ ಇದೆ ಅದ್ರಲ್ಲಿ ಆರಂಭ ಏನಿದೆ ಅಂತ ಪ್ರಶ್ನೆ ನಿಮ್ಗೆ ಬರ್ಬೋದು ನೋಡ್ರಿ ಇವತ್ತು ಆ ನಮಗೆ ಒಂದು ಇವತ್ತಿನ ದಿನ ಯಾವತ್ ಮುಗಿಯುತ್ತೆ ಅಂದ್ರೆ ಯಾವತ್ ಮುಗಿಯುತ್ತೆ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಮುಗ್ದೋಗ್ಬಿಡುತ್ತೆ ಕರೆಕ್ಟಾ ಅದು ಮುಂದಿನ ದಿನದ ಒಂದು ಆರಂಭ ಅಲ್ವಾ ಅಲ್ವಾ ಆದ್ರೆ ಆ ದಿನದ ಇಪ್ಪತ್ನಾಲ್ಕು ಗಂಟೆ ಏನಂತ ಕರೀತಾರೆ ಅಂದ್ರೆ ಮುಂದಿನ ದಿನ ಅಂದ್ರೆ ಆ ನೆಕ್ಸ್ಟ್ ಡೇ ಅಂತನೇ ಕರೀತಾರೆ ಅಂದ್ರೆ ಆ ದಿನನೇ ಆ ದಿನದ ಹೆಸರಲ್ಲೇ ಕರಿತೀವಿ ಫಾರ್ ಎಕ್ಸಾಂಪಲ್ ಇವತ್ತು ಗುರುವಾರ ಅಂದ್ರೆ ಇವತ್ತು ಗುರುವಾರ ಮುಕ್ತಾಯವಾಗೋದು ಹನ್ನೆರಡು ಗಂಟೆಗೆ ಆದ್ರೆ ಹನ್ನೆರಡು ಗಂಟೆಗೆ ಮುಕ್ತಾಯದ್ಮೇಲೆ ಏನಾಗುತ್ತೆ ಶುಕ್ರವಾರ ಶುರುವಾಗುತ್ತೆ ಆದ್ರೆ ಇಪ್ಪತ್ನಾಲ್ಕು ಗಂಟೆನೂ ಶುಕ್ರವಾರ ಅಂತಾನೆ ಕರಿತೀವಿ ಅಂದ್ರೆ ಈ ಅಂತ್ಯಕಾಲ ಅನ್ನೋದು ಶುಕ್ರವಾರದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಶುಕ್ರವಾರದ ಆರಂಭದಲ್ಲಿದ್ದೀವಿ ಅಂದ್ರೆ ಅಂತ್ಯಕಾಲದ ಆರಂಭದಲ್ಲಿದ್ದೀವಿ ಅದ್ ಮುಗಿಯಕ್ಕೆ ಹೇಗೆ ಶುಕ್ರವಾರದ ಇಪ್ಪತ್ನಾಲ್ಕ ಗಂಟೆ ಇದೆಯೋ ಅಂತ್ಯಕಾಲಕ್ಕೂ ಮುಗಿಯಕ್ಕೂ ಸಮಯ ಅದ ಆರಂಭ ಬೇರೆ ಅದು ಮುಕ್ತಾಯ ಬೇರೆ ಹಾಗಾಗಿ ಈಗ ನಾವು ನೋಡ್ತಿರೋ ವಿಷಯ ಏನಪ್ಪಾ ಅಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಂತ್ಯಕಾಲದ ಆರಂಭವಾಗಿದೆ ಈ ಅಂತ್ಯಕಾಲದ ಆರಂಭ ಯಾವ ಒಂದು ಗುರುತಿನಲ್ಲಿ ಯಾವ ಒಂದು ಸಂಭವದಲ್ಲಿ ಯಾವ ಒಂದು ಘಟನೆಯಲ್ಲಿ ಅಲ್ಲಿ ಮುಕ್ತಾಯವಾಗುತ್ತಂದ್ರೆ ನೆಪೋಲಿಯನ್ ಪೋಪನ್ನ ಅರೆಸ್ಟ್ ಮಾಡಿದ್ರೆ ಮಾಡೋದ್ರೆ ಹಾಗಂತ ಇದು ಸಂಪೂರ್ಣ ಅಂತ್ಯ ಅಲ್ಲ ಆಂಟಿ ಕ್ರೈಸ್ತು ಯಾಕಂದ್ರೆ ಪ್ರವಾದನೆ ನೋಡ್ಬೇಕಾದ್ರೆ ಎರಡು ಎಂಟನೇ ವಾಕ್ಯ ಓದಿ ಆ ಅಧರ್ಮ ಸ್ವರೂಪನು ಕಾಣಬರುವನು ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ತನ್ನ ಪ್ರತ್ಯಕ್ಷ ಹಾ ತನ್ನ ಓದಿ ಹೋದ್ ಮೇಡಮ್ ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು ಅಲ್ವಾ ನೋಡಿಬೇಕಾರೆ ಇಲ್ಲಿ ಆಂಟಿ ನ ಒಂದು ಎಂಡ್ ಮಾಡೋಂತ ಕೆಲಸ ಯಾರ ಕೈಲಿದೆ ಅಂದ್ರೆ ನಮ್ಗೆ ಕರ್ತನದ ಕೈಲಿ ಇರೋದು ಅಲ್ವಾ ಅವರೇ ಅದನ್ನ ಎಂಡ್ ಮಾಡ್ಬೇಕು ಅಲ್ಲಿವರೆಗೂ ಅವ್ರು ಎಂಡ್ ಆಗಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಆತನ ಬರುವಿಕೆ ಅದಮ ತನ್ನ ಬಾಯ ಉಸಿರಿನಿಂದ ಕೊಳ್ಕೋನು ನೋಡೋಣ ಬಾಯ ಉಸಿರು ಅನ್ನೋ ಅಲ್ಲ ಬಟ್ ಇದೆಲ್ಲ ಏನಪ್ಪ ಅಂದ್ರೆ ಎರಡನೇ ಬರುವಿಕೆ ನಡಬೇಕಂತ ವಿಷಯ ಹಾಗಾದ್ರೆ ಸೆವೆಂಟಿ ನೈನ್ಟಿನಿ ಎರಡನೇ ಬರವಿಕೆಂದ್ರೆ ಖಂಡಿತ ಅಲ್ಲ ಅಲ್ವಾ ಅಲ್ಲಿ ಆ ಒಂದು ಏನಂತೀವಿ ಆಂಟಿ ಕ್ರಿಸ್ಟ್ ಒಂದು ರೀತಿಯಲ್ಲಿ ಎಂಡ್ ಅಲ್ಲಿಂದೀಚೆಗೆ ಯಾವುದೇ ಕೆಲ್ಸಗಳನ್ನ ಮಾಡ್ತಾ ಇದ್ರು ಸಂಪೂರ್ಣವಾಗಿ ಆತನ ನಾಶವಾಗೋದು ಕರ್ತನಾದ ಏಸು ಎರಡನೇ ಬರುವಿಕೆಯಿಂದ ಮಾತ್ರ ಇಲ್ಲಿ ಏನಾಯ್ತು ಅಂದ್ರೆ ಪೋಪ್ ಸಿಸ್ಟಮ್ ಸಂಪೂರ್ಣವಾಗಿ ತನ್ನ ಪವರ್ ಅನ್ನ ಕಲ್ಕೊಂಡ್ಬಿಡ್ತು ಅನ್ನೋದು ವಿಶ್ವವನ್ನ ಇಲ್ಲಿ ನೋಡ್ತೀವಿ ಕಂಟಿನ್ಯೂ ಮಾಡಿ ಆತನ ಕಾಲದಲ್ಲಿಯೂ ಸಹ ದೈವ ತೀರ್ಮಾನಕ್ಕೆ ನಿರ್ಧರಿಸಲ್ಪಟ್ಟ ಮನುಷ್ಯನೆಂದು ಪರಿಚಿತನಾಗಿದ್ದ ನೆಪೋಲಿಯನ್ನ ಸಾರ್ವಜನಿಕ ವೃತ್ತಿ ಜೀವನವು ಪ್ರವಾದನೆಯ ಹೇಳಿಕೆಯಲ್ಲಿ ನಿಗದಿಪಡಿಸಿದ ಸಮಯದ ದಿನಾಂಕವನ್ನು ಸ್ಥಿರಪಡಿಸುವಂತೆ ಬಹಳ ಸ್ಪಷ್ಟವಾಗಿ ಚಿತ್ರೀಕರಿಸ ಚಿತ್ರ ಚಿತ್ರಿಸಲ್ಪಟ್ಟಿದೆ ಈ ರೀತಿಯಲ್ಲಿ ದಿನಾಂಕವನ್ನು ಗೊತ್ತುಪಡಿಸುವುದು ನಿಕೃಷ್ಟವಾದದ್ದು ಪ್ರವಾದನೆಗಳಲ್ಲಿ ಹೇಳಿರುವ ಘಟನೆಗಳು ಇತಿಹಾಸದಲ್ಲಿ ನೆಪೋಲಿಯನ ವೃತ್ತಿ ಜೀವನದೊಂದಿಗೆ ಒಪ್ಪಿಗೆಯಾಗುವುದು ಎಂದು ನಾವು ತೋರಿಸುವುದಾದರೆ ನಾವು ದಿನಾಂಕವನ್ನು ನಿಶ್ಚಿತವಾಗಿ ವಚನ ಹದಿನೇಳು ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ವಿವರಿಸಿರುವಂತೆ ಅಗಸ್ಟಸ್ ಸೀಸರ್ ಅಥವಾ ತಿಬೇರಿಯಸ್ ಅಥವಾ ಕ್ಲಿಯೋಪಾತ್ರ ಇವರುಗಳ ಆಳ್ವಿಕೆಯ ಪ್ರಾರಂಭದಂತೆಯೇ ನಿರ್ಧರಿಸಬಹುದು ಪ್ರವಾದನೆಯ ಬೆಳಕಿನಲ್ಲಿ ನೆಪೋಲಿಯನ ವೃತ್ತಿ ಜೀವಿತದಲ್ಲಿ ಗುರುತುಪಡಿಸಿರುವ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪೋಪನ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಅಂತ್ಯವಾಗಿದೆ ಈ ಅವಧಿಯ ಪ್ರಾರಂಭವನ್ನು ಅಂತ್ಯಕಾಲ ಎಂದು ಕರೆಯಲಾಗಿದೆ ಪ್ರವಾದಿನಿ ವರ್ಣನೆಯು ಹೀಗೆ ಓಕೆ ಇಲ್ಲಿ ನೋಡ್ಬೇಕಾದ್ರೆ ಒಂದು ವಿಷಯನ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು ನೋಡಿ ದೇವ ತೀರ್ಮಾನಕ್ಕೆ ನಿರ್ಧರಿಸಲ್ಪಟ್ಟ ಮನುಷ್ಯ ದೈವ ತೀರ್ಮಾನಕ್ಕೆ ಅಂದ್ರೆ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ದೇವ್ರ ಮೇಲೆ ಭಯ ಪಡುವಂತ ವ್ಯಕ್ತಿ ಅಲ್ಲ ಯಾರು ನೆಪೋಲಿಯನ್ ದೇವರ ಸತ್ಯಕ್ಕಾಗ್ಲಿ ದೇವರ ವಿಷಯಗಳಿಗೆ ಎದುರು ನಡೆಯುವಂತ ವ್ಯಕ್ತಿ ಇಲ್ಲದೆ ಇದ್ರು ಕೂಡ ದೇವರ ಮೊದಲೇ ತೀರ್ಮಾನ ಮಾಡಿದ್ರು ನೋಡಿ ಆತನ ತೀರ್ಮಾನದ ಕೆಲಸವನ್ನ ಅದನ್ನ ಮಾಡಿ ಮುಗಿಸುವಂತ ವ್ಯಕ್ತಿ ಈತನ ಆಗಿದೆ ಅಲ್ವಾ ನೋಡಿ ದೇವರ ನ್ಯಾಯ ಎಷ್ಟು ದೊಡ್ಡದಾಗಿದೆ ತನಗೆ ವಿಧೇ ಇಲ್ಲಿ ಇದ್ರು ಕೂಡ ತನ್ನ ಯೋಜನೆಯನ್ನು ಮಾಡುವಂತ ವ್ಯಕ್ತಿ ಅವರಾಗಿದ್ದಾರೆ ಅಲ್ವಾ ದೇವ್ರು ಏನ್ ಪ್ಲಾನ್ ಮಾಡಿದ್ರು ಮೊದಲೇ ಅನಂದನೇ ಅಧ್ಯಾಯದಲ್ಲಿ ಅಂತ ಒಂದು ವಿಷಯನ ಇವತ್ತು ದೇವ್ರ ಮಕ್ಕಳು ನಾವು ಎಷ್ಟು ಆಶ್ಚರ್ಯಗತವಾಗಿ ಆಶ್ಚರ್ಯದಿಂದ ನೋಡ್ಬೇಕಾಗಿದೆ ಅಂದ್ರೆ ನಮ್ಮ ಕಾಲದಲ್ಲಿ ನಾವು ಈಗ ಇದ್ದು ನೋಡ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ಅನಂದನೇ ಅಧ್ಯಾಯನ ಕೂಡ ನಾವು ನೋಡ್ತಾ ಇದ್ವಿ ದಾನಿಲ್ ಅನಂದನೇ ಅಧ್ಯಾಯದಲ್ಲಿ ಅಂತ ಪ್ರವಾದನೆಗಳ ಮುಕ್ತಾಯವಾಗಿರೋದು ಕೂಡ ನಾವು ನೋಡ್ತಾ ಇದ್ವಿ ತುಂಬಾ ಆಶ್ಚರ್ಯವಾದ ವಿಷಯ ಇವತ್ತು ಇವತ್ತು ಅನೇಕ ಕ್ರೈಸ್ತರಿಗೆ ಗೊತ್ತಿಲ್ಲ ಈ ವಿಷಯ ಇಲ್ಲಿ ಬರ್ದಿರಂತ ವಿಷಯವನ್ನ ನಾವು ನೋಡ್ಬೇಕಾದ್ರೆ ದೇವರ ನಿಗದಿಪಡಿಸಿದ ಸಮಯ ಬೇರೆ ಎಲ್ಲಾ ವಿಷಯಗಳಿರ್ಬಹುದು ನೋಡಿ ನೋಡಿ ಸೆಂಟ್ರಲ್ ನಾವು ಹಲವಾರು ಹಿಸ್ಟರಿ ನೋಡಿದ್ವಿ ಹಲವಾರು ಟಾಪಿಕ್ ನೋಡಿದ್ವಿ ನಮ್ಗೆ ಗೊತ್ತೇ ಇದೆಯಲ್ಲ ಮೊದಲಿಂದನೂ ಕೂಡ ಇದೇ ಒಂದು ಟೈಮಿಗೆ ಹೊಸ ನೋಡಿ ಹುಡ್ಕೊಂಡ್ ಬರ್ತಾ ಇದ್ವಿ ಆಗಿಂದ ನಮ್ಮ ಒಂದು ಟಾಪಿಕ್ ಹೆಸರೇನಪ್ಪ ಅಂದ್ರೆ ಅಂತಿಮ ಕಳ ಅಥವಾ ಸಿದ್ಧತೆಯ ದಿನ ಆ ಅಂತಿಮ ಕಳನ್ನು ಹುಡ್ಕೊಂಡ್ ಬರ್ತಾ ಇದ್ವಿ ಹಲವಾರು ರಾಜರುಗಳ ಬಗ್ಗೆ ನೋಡಿದ್ವಿ ಹಲವಾರು ರಾಜರುಗಳ ಬಗ್ಗೆ ಒಂದು ಅಧ್ಯಾಯ ಬರೆದಿರುವಂತಹ ವಿಷಯವನ್ನ ಚರಿತ್ರೆಗೆ ಕಂಪೇರ್ ಮಾಡಿ ನೋಡ್ಕೊಂಡು ಹೋದ್ವಿ ಚರಿತ್ರೆ ಕಂಪೇರ್ ಮಾಡಿದಾಗ ಎಲ್ಲ ಕೂಡ ಕರೆಕ್ಟ್ ಆಗಿ ಅನ್ವಯವಾಯ್ತು ಕೂಡ ಆದ್ರೆ ನಮ್ ಬೇಕಾಗಿರಂತ ಟೈಮ್ ಒಂದಿತ್ತು ಅದೇ ಏನಪ್ಪಾ ಅಂದ್ರೆ ಈ ಒಂದು ಅಂತಿಮ ಕಾಲ ಸಮಯದ ಆರಂಭದ ಸಮಯ ನಾವು ಕನ್ನಡಿ ಬೇಕಾಯ್ತು ಅದ್ಯಾವ್ದಪ್ಪ ಅಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ ಅಲ್ವಾ ಸೆವೆಂಟೀನ್ ನೈನ್ಟಿ ನೈನ್ ಎಲ್ಲಿ ಅಂದ್ರೆ ಸಾವಿರದ ಇನ್ನೂರ ಅರವತ್ತರ ಪ್ರವಾದನೆ ಕಾಲವನ್ನ ಅಲ್ಲಿ ಕನ್ನಡಿ ಹಿಡಿಬೇಕಾಯ್ತು ಅದನ್ನ ಒಂದ್ ವೇಳೆ ಅಗಸ್ಟ್ ಸೀಸನ್ ಇರ್ಬೋದು ಟೈಬರೀಸ್ ಇರ್ಬೋದು ಲಿಯೋಪೋಟರ್ ಇರ್ಬೋದು ಇವ್ರಿಗೆಲ್ಲ ಕೂಡ ಅಲ್ಲಿ ಹೌದಪ್ಪ ಈ ಸಮಯ ಇಲ್ಲಿ ಎಂಡ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯ ತೋರ್ಸಾಗಿದ್ರು ನಮ್ಮ ಸಾವಿರದ ಇನ್ನೂರ ಅರವತ್ತು ಅನ್ನೋ ಟೈಮ್ ಪೀರಿಯಡ್ ಎಲ್ಲಿ ಮುಕ್ತಾಯ ಆಗುತ್ತಂದ್ರೆ ಕರೆಕ್ಟ್ ಆಗಿ ಸಾವಿರದ ಏಳುನೂರ ತೊಂಬತ್ತೊಂಬತ್ಗೆ ಮುಕ್ತಾಯ ಹಾಗಾಗಿ ದೇವರು ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ಒಂದು ವಿಷಯವನ್ನ ಕೊಟ್ಬಿಟ್ಟು ಆ ವಿಷಯವನ್ನ ಇಷ್ಟ್ರಿಯಲ್ಲಿ ಹುಡುಕಿರಿ ಅಂತ ಮಾತ್ರ ಹೇಳ್ದೆ ಆ ವಿಷಯ ಜೊತೆಗೆ ಟೈಮ್ ಅನ್ನು ಕೊಟ್ಟು ಡೇಟ್ ಅನ್ನು ಕೊಟ್ಟು ಆ ಡೇಟ್ ಸಹಿತವಾಗಿ ಹುಡುಕ್ರಿ ಅಂತ ಹೇಳ್ಬಿಟ್ಟಿದಾರೆ ಈಗ ಡೇಟ್ ಸಹಿತವಾಗಿ ನೀವು ಯಾವಾಗ ಕಂಡು ಅದೇ ಸರಿಯಾದ ಕೊಟ್ಟಿದಾರೆ ದೇವ್ರು ಅಲ್ವಾ ನೋಡಿ ಒಬ್ಬ ರಾಜಗಳ ಚರಿತ್ರನ ಓದ್ಕೊಬೇಕಾರೆ ಇಲ್ಲಿರುವಂತ ಒಂದು ಸನ್ನಿವೇಶ ಈ ಚರಿತ್ರೆ ಇದೇ ಒಂದು ವ್ಯಕ್ತಿ ಮಾಡಿದರೆ ಅಂತ ನಮ್ ಗೊತ್ತಾಗುತ್ತೆ ಉದಾಹರಣೆಯಾಗಿ ಕ್ಲಿಯೋಪಾಟ್ರಾ ಅಂತ ತಗೊಂಡಾಗ ನೋಡಿ ಕ್ಲಿಯೋಪಾಟ್ರ ಅನ್ನುವಂತ ಒಂದು ಹೆಸರಲ್ಲಿ ಅಲ್ಲಿ ಬೈಬಲ್ ಅಲ್ಲಿ ಇಲ್ಲ ಆದ್ರೆ ಏನ್ ಮಾಡಿದೀವಿ ಕ್ಲಿಯೋಪಾಟ್ರ ಕಂಡಿದೀವಿ ಆನಂದನ ದೇವ್ರಿ ಚರಿತ್ರ ಇಟ್ಕೊಂಡು ಹೌದಪ್ಪ ಈ ವಾಕ್ಯ ಕ್ಲಿಯೋಪಾಟ್ರಗೆ ಅನ್ವಯ ಆಗುತ್ತೆ ಅದೆಷ್ಟೇ ಸೀಸರ್ಗೆ ಅನ್ವಯ ಆಗುತ್ತೆ ಟೈಬ್ರಿ ಸೀಸರ್ ಅನ್ವಯ ಆಗುತ್ತೆ ಆದ್ರೆ ಅದೆಲ್ಲೂ ಕೂಡ ನಾವ್ ಏನ್ ಆಗ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಮ್ಗೆ ಸಾವಿರದ ಇನ್ನೂರ ಅರವತ್ತು ಅನ್ನುವಂಥ ಟೈಮ್ ಪೀರಿಯಡ್ ಇಲ್ತಾ ಇದ್ರೆ ನಾವು ಆಟಿಕೆ ಟೈಮ್ ಪೀರಿಯಡ್ ನ ಎಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಬಹುದಾಗಿತ್ತು ಆದ್ರೆ ಟೈಮ್ ಪೀರಿಯಡ್ ಕೂಡ ತಗೊಂಡಾಗ ಸಾವಿರದ ಇನ್ನೂರ ಅರವತ್ತು ತಗೊಂಡಾಗ ಅದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಯವಾಗೋದು ನಮ್ಗೆ ದೇವರು ಕೊಟ್ಟಿರುವಂತಹ ಸರಿಯಾದ ಪ್ರವಾದನೆಯ ಸಮಯವಾಗಿದೆ ಇದು ಅಂತ್ಯಕಾಲದ ಪ್ರಾರಂಭವಾಗಿದೆ ಅನ್ನೋ ನೋಡ್ತೀವಿ ಓಕೆನಾ ಈಗೇನ್ ಮಾಡಿ ಮೂವತ್ತಾರನೇ ವಾಕ್ಯದವ್ರಿಗೆ ಓದ್ಬಿಡ್ರಿ ಬ್ರಿಯದವರಿಗೆ ಮೂವತ್ತ ಸರಿ ದಾನಿಲ್ ಅನಂದನೇದಿಯ ಮೂವತ್ತಾರನೇ ವಾಕ್ಯವನ್ನು ಹೋಗ್ಬಿಡಿ ಓದಿ ರಾಜನ ಮನಸ್ಸು ಬಂದ ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿ ದೇವನನ್ನು ಮಿತಿಮೀರಿ ದೂಷಿಸಿ ನಿಮ್ಮ ಮೇಲಿನ ದೇವೋಗ್ರಹಕ್ಕೆ ತೀರುವ ತನಕ ವೃದ್ಧಿಯಾಗಿರುವನು ದೈವ ಸಂಕಲ್ಪವು ನೆರವೇರಲೇಬೇಕು ಮೂವತ್ಮೂರನೇ ವಾಕ್ಯನ ಸಂಪೂರ್ಣವಾಗಿ ನೆಪೋಲಿಯನ್ಗೆ ಅನ್ವಯವಾಗಿ ಇಲ್ಲಿ ನೋಡ್ ನೋಡ್ಬೋದು ನೆಪೋಲಿಯನ್ ಜೀವನ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬ್ರದ್ರೆ ಎಕ್ಸ್ಪ್ಲೇನ್ ಕೊಡ್ತಾರೆ ಅದನ್ನ ನೀವು ಹಾಗೆ ಓದ್ಕೊಂಬನಿ ನಿಮ್ಮ ವ್ಯಾಲೆನ್ಸ್ ಸಂಪುಟದಲ್ಲಿ ಓದ್ಕೊಂಬನಿ ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿ ದೇವನನ್ನು ಮಿತಿಮೀರಿ ದೂಷಿಸಿ ನಿಮ್ಮ ಮೇಲಿನ ದೇವೋಗ್ರಹವು ತೀರುವ ತನಕ ವೃದ್ಧಿಯಾಗಿರುವನು ದೈವ ಸಂಕಲ್ಪವು ನೆರವೇರಲೇಬೇಕು ನೆಪೋಲಿಯನೂ ಒಬ್ಬ ಅರಸನಲ್ಲ ಆದರೆ ಅರಸನೆಂಬ ಪದವು ಒಬ್ಬ ಶಕ್ತಿಶಾಲಿಯಾದ ಆಡಳಿತಗಾರನನ್ನು ಸೂಚಿಸುವ ಸಾಮಾನ್ಯ ಪದವಾಗಿದೆ ಆತನು ಬಹುಶಃ ಎಲ್ಲಾ ಕಾಲದಲ್ಲಿ ಜೀವಿಸಿದ ಮನುಷ್ಯರಂತೆ ತನ್ನ ಇಚ್ಛಾನುಸಾರಕ್ಕೆ ಹತ್ತಿರವಾಗಿ ಎಲ್ಲವನ್ನೂ ಮಾಡಿದನು ಆತನು ಸ್ವಚ್ಛಂದತನಕ್ಕೆ ಮತ್ತು ದೃಢ ಸಂಕಲ್ಪಕ್ಕೆ ಪ್ರಸಿದ್ಧಿಯಾಗಿದ್ದನು ಅದು ಆತನ ಎಲ್ಲಾ ದುಸ್ತರವಾದ ಕಷ್ಟಗಳನ್ನು ಬಹುತೇಕ ಜಯಿಸಿದನು ಮೇಲಿನ ವಚನದ ಸರಿಯಾದ ಅರ್ಥವನ್ನು ಪಡಕೊಳ್ಳುವಂತೆ ದೇವರು ಎಂಬ ಪದವು ಪರಾಕ್ರಮಿ ಸರ್ವಶಕ್ತ ಎಂಬುದನ್ನು ಸೂಚಿಸುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಪದವನ್ನು ಪವಿತ್ರ ಬರಹಗಳಲ್ಲಿ ಆಗಿಂದಾಗ್ಗೆ ಅರಸರುಗಳು ಮತ್ತು ಆಡಳಿತಗಾರರನ್ನು ಉಲ್ಲೇಖಿಸುವಂತೆ ಉಪಯೋಗಿಸಲಾಗುತ್ತದೆ ವಚನದಲ್ಲಿರುವಂತೆ ದೇವರುಗಳ ದೇವರು ಎಂದು ಉಪಯೋಗಿಸಲಾಗುತ್ತದೆ ಇಲ್ಲಿ ದೇವರುಗಳ ಎಂಬ ಪದವು ಆಳುವವರಿಗೆ ಅರಸುಗಳಿಗೆ ರಾಜಕುಮಾರರುಗಳು ಮತ್ತು ದೇವರುಗಳ ದೇವರು ಅಥವಾ ಆಳುವವರನ್ನು ಆಳುವಾತನು ಎಂಬ ಪದವು ಪೋಪನಿಗೆ ಉಲ್ಲೇಖಿಸಲ್ಪಟ್ಟಿದೆ ಬಹಳ ಮಂದಿ ಯಾವುದಾದರೂ ಧಾರ್ಮಿಕ ಪ್ರಧಾನನನ್ನು ಒಪ್ಪಿಕೊಂಡಿದ್ದಾರೆ ಆದರೆ ನೆಪೋಲಿಯನನ್ನು ಯಾರನ್ನೂ ಒಪ್ಪಿಕೊಂಡಿಲ್ಲ ಆತನಿಗೆ ತನ್ನದೇ ಆದ ಚಿತ್ತವಿತ್ತು ತನ್ನದೇ ಆತನ ಯೋಜನೆ ಇತ್ತು ಅದಿವೆ ಎಲ್ಲ ಆಳುವವರಿಗಿಂತ ತಾನೇ ಹೆಚ್ಚಿನವನು ಎಂದು ತನ್ನನ್ನು ಏರಿಸಿಕೊಳ್ಳುವುದು ದೇವರುಗಳ ದೇವರು ಎಂಬ ಪೋಪನನ್ನು ಸಹ ಆತನು ಅದ್ಭುತವಾದ ರೀತಿಯಲ್ಲಿ ಸಂಬೋಧಿಸುತ್ತಿದ್ದನು ಪೋಪನು ಆತನಿಗೆ ಒಬ್ಬ ಸೇವಕನಂತೆ ಆತನ ವಿಧೇಯತೆಯನ್ನು ತನ್ನ ಹತೋಟಿಯಲ್ಲಿರುವಂತೆ ಬಯಸುವವನಾಗಿದ್ದನು ಈ ರೀತಿಯಲ್ಲಿ ಲೋಕದ ಮೂಢನಂಬಿಕೆಗಳಿಗೆ ಮತ್ತು ಪೋಪನ ವಂಶಾನುಕ್ರಮದ ಘನತೆಗೆ ಆ ದಿನಗಳಲ್ಲಿ ಧಕ್ಕೆ ಉಂಟು ಮಾಡಿತು ಇಲ್ಲಿ ಪ್ರಕಟಿಸಿದಂತೆ ಆತನು ಪೋಪನ ಆಡಳಿತ ಪೋಪನ ಅಧಿಕಾರಕ್ಕೆ ಚಾಟಿ ಬೀಸುವ ಮತ್ತು ಅದರ ಪ್ರಭಾವವನ್ನು ಜನರ ಮನದಲ್ಲಿ ಕುಗ್ಗಿಸುವ ತನ್ನ ನಿಯೋಗವನ್ನು ನೆರವೇರಿಸುವ ತನಕ ಅಭಿವೃದ್ಧಿ ಹೊಂದಿದನು ಇದನ್ನು ರುಜುವಾತು ಪಡಿಸುವಂತೆ ಚರಿತ್ರೆಯು ಹೀಗೆ ಹೇಳುತ್ತದೆ ಓಕೆ ಅಲ್ವಾ ನೋಡ್ಬೇಕಾರೆ ನೆಪೋಲಿಯನ್ ನ ಈ ಒಂದು ವಾಕ್ಯ ಇಲ್ಲಿರುವ ವಾಕ್ಯವನ್ನ ಏನ್ ಬ್ರದರ್ ಇಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾ ಇದೆ ಮುಖ್ಯವಾಗಿ ನೋಡ್ಬೇಕಾರೆ ಆ ವಾಕ್ಯದಲ್ಲಿ ಕೆಲವೊಂದು ವಿಷಯ ಬರ್ತಾ ಇದೆ ಅಲ್ವಾ ಅದನ್ನೇನ್ ಮಾಡ್ತಾನೆ ಅಂದ್ರೆ ದೇವರು ದೇವರುಗಳಿಂದ ತನ್ನ ಹೆಚ್ಚಿಸ್ಕೊಳ್ತಾನೆ ತನ್ನ ಏನ್ ಮಾಡ್ತಾನೆ ಉಬ್ಬಿಸ್ಕೊಳ್ತಾನೆ ಮಿತಿ ಮೀರಿ ನಡೀತಾನೆ ತನ್ನ ಇಷ್ಟ ಬಂದಾಗ ಏನ್ ಮಾಡ್ತಾನೆ ನಡೀತಾನೆ ಅಂತ ಏನ್ ಮಾಡ್ತಾನೆ ಹೇಳ್ತಾ ವಾಕ್ಯ ಹೇಳ್ತಾ ಇದೆ ಜೊತೆಗೆ ಏನಾಗುತ್ತೆ ಅಂದ್ರೆ ಆತನ ಮಾಡುವಂತ ಕೆಲಸದ ದೇವ ಸಂಕಲ್ಪ ಕೂಡ ಏನಾಗುತ್ತೆ ನೆರವೇರುತ್ತೆ ಅನ್ನೋ ವಿಷಯ ಕೂಡ ನಾವು ನೋಡ್ತೀವಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಇದು ಪೋಪ್ ನೆಪೋಲಿಯನ್ಗೆ ಅನ್ವಯವಾಗುತ್ತೆ ಅಂತ ಹೇಗೆ ನಾವು ಕನ್ಫರ್ಮ್ ಮಾಡ್ಬೋದು ಅಂತ ನೋಡಿದಾಗ ಇಲ್ಲಿ ನೆಪೋಲಿಯನ್ ಅನ್ನೋದು ಒಬ್ಬ ರಾಜನ ಅಲ್ಲ ಬಟ್ ಅದ್ರ ಬದಲಾಗಿ ಇಲ್ಲಿ ಆ ರಾಜನು ಅಂತ ವಾಕ್ಯ ಬಂದ್ಬಿಟ್ಟಿದೆ ಇಲ್ಲಿ ಮೂವತ್ತರ ಹಾಗನ್ಬಿಟ್ಟು ನಾವೇನ್ ಮಾಡ್ತೀವಿ ಇಬ್ಬರ ಇಲ್ಲಿ ರಾಜನುಬಿಟ್ಟಿದ್ರೆ ನೆಪೋಲಿಯನ್ ರಾಜನೇ ಅಲ್ವಲ್ಲ ಅವ್ರಿಗೆ ಹೆಂಗ್ ಅಪ್ಲೈ ಮಾಡ್ತೀರಾ ಅಂತ ನಾವ್ ಪ್ರಶ್ನೆ ರಾಜನಂತ ಮನುಷ್ಯರು ಕೊಟ್ಟಿರುವಂತ ವಿಷಯ ಅಲ್ವಾ ಒಬ್ಬ ಅಧಿಕಾರದಲ್ಲಿ ಅಂದ್ರೆ ಉನ್ನತವಾದ ಆ ದೇಶದ ಪ್ರಧಾನ ಅಧಿಕಾರದಲ್ಲಿ ಇದ್ದವನೇ ರಾಜ ಅದೇ ವಿಷಯ ಇಲ್ಲಿ ಮಂತ್ರಿ ಕೊಟ್ಟಿರ್ಬೋದು ಪ್ರೆಸಿಡೆಂಟ್ ಕೊಟ್ಟಿರ್ಬೋದು ಏನ್ ಬೇಕಾದ್ರೆ ಹೆಸರು ಕೊಟ್ಕೊಳ್ಳಿ ಆದ್ರೆ ಅಲ್ಲಿ ವಿಷಯಗಳ ಅರ್ಥ ಮಾಡ್ಕೊಬೇಕು ಅಂತ ಪ್ರಧಾನದಲ್ಲಿ ಅಂದ್ರೆ ಅವನಿಗಿಂತ ಹೆಚ್ಚಿನವರು ಆ ದೇಶದಲ್ಲಿ ಇಲ್ಲ ಅಂದ್ರೆ ಅವನೇ ರಾಜ ಬಟ್ ಅದನ್ನ ಏನ್ ಮಾಡ್ತಾರೆ ಆ ಬೇರೆ ಬೇರೆ ಹೆಸರಿಂದ ಅಲ್ಲಿ ಕರೀತಾ ಇರ್ತಾರೆ ಅಲ್ವಾ ಆ ನೆಪೋಲಿಯನ್ ಒಬ್ಬ ರಾಜನಲ್ಲ ಒಬ್ಬ ಆಡಳಿತಗಾರನಾಗಿದ್ದ ಒಬ್ಬ ಸಹ ಸರ್ವಾಧಿಕಾರಿಯಾಗಿದ್ದ ಅಂತ ಏನೋ ಹೇಳ್ಬೋದು ಬಟ್ ಏನಂದ್ರೆ ಅಲ್ಲಿ ಬೈಬಲ್ ಪ್ರಕಾರ ಆತ ಒಬ್ಬ ರಾಜ ಆದ್ರೆ ಅವ್ನು ಮಾಡಿದಂತ ವಿಷಯ ಏನಪ್ಪ ಅಂದ್ರೆ ದೇವರುಗಳಿಂದ ಅಂದ್ರೆ ತನ್ನ ಏನ್ ಮಾಡ್ತಾ ಅಂದ್ರೆ ದೇವರ ದೇವರ ಎಲ್ಲಾ ದೇವ್ರುಗಳಿಂದ ಹೆಚ್ಚಿಸ್ಕೊಳ್ತಾ ಇದ್ನು ಅಂತ ವಿಷಯ ಬರುತ್ತೆ ಅಲ್ಲಿ ದೇವರು ಅಂದ್ರೆ ಏನಾಗುತ್ತೆ ಏನ ಬರುತ್ತೆ ಅಂದ್ರೆ ನಮ್ಗೆ ಗೊತ್ತು ದೇವರು ಅಂದ್ರೆ ಬೈ ಸತೀವ್ ಕೂಡ ಎಲ್ಲ ಹೀಮನ್ ಅಂತ ವಾಕ್ಯ ಕೂಡ ದೇವರಿಗೆ ಯೂಸ್ ಮಾಡಿದ್ರು ಅಂದ್ರೆ ಸರ್ವಶಕ್ತನು ಅಂತ ಮುಖ್ಯವಾಗಿ ಇಲ್ಲಿ ನೋಡ್ಬೇಕಾದ್ರೆ ಆತನು ಶಕ್ತನು ಅಂದ್ರೆ ಏನ್ ಮಾಡೋಕ್ಕೂ ಶಕ್ತನಾಗಿರುವಂತ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ

ಸೇವಾಗುತ್ತೆ ಅದ್ ಮಾತ್ರವಲ್ಲ ನೆಪೋಲಿಯನ್ ಬನಪಟ್ಟೆ ಯಾವುದೇ ಒಂದು ದೇವರುಗಳಿಗೆ ತಾನು ಏನ್ ಮಾಡ್ತಾ ಇರ್ಲಿಲ್ಲ ಇದೇನಾಗಿರ್ಲಿಲ್ಲ ತನ್ನ ಹಿಂಗ್ ಬಂತು ಹಂಗೆ ನೋಡಿ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು ತಾನು ಹೇಗೆಲ್ಲ ಪಡ್ತಾನೋ ಅದೆಲ್ಲ ಮಾಡ್ಬೇಕಂತ ಆಸೆ ಪಡ್ತಾನೆ ನೆಪೋಲಿಯನ್ ಅದಕ್ಕಂತ ಅವ್ನು ಯಾವುದೇ ಇಟ್ಕೊಂಡಿರ್ಲಿಲ್ಲ ಯಾವುದೇ ಒಂದು ಧರ್ಮದ ವಿಷಯಗಳನ್ನ ನಾನು ಓದ್ಬಿಟ್ಟು ಇದ್ರ ಪ್ರಕಾರ ಮಡಿಬೇಕು ಈ ಒಂದು ವ್ಯಕ್ತಿ ಹೇಳಿದಂತ ಮಾರ್ಗದ ಮೇಲೆ ನಡಿಬೇಕಂತ ಯಾವುದೇ ಇರ್ಲಿಲ್ಲ ತನ್ನದೇ ಆದಂತ ಸಿದ್ಧಾಂತ ಇತ್ತು ಮುಖ್ಯವಾಗಿ ಆತನಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಿದ್ ಯಾರಪ್ಪ ಅಂದ್ರೆ ಆತನ ಸೈನ್ಯ ಆತನ ಒಂದು ಆ ಯುದ್ಧಕ್ಕೆ ಇದ್ದಂತ ಆತನ ಜೊತೆಗಾರರು ಅವರನ್ನೇ ಜಾಸ್ತಿ ಏನ್ ಮಾಡ್ತಿದ್ರು ಡಿಪೆಂಡ್ ಆಗಿದ್ರು ನೆಪೋಲಿಯನ್ ಅಲ್ವಾ ಸಾಗಿರೋದ್ರಿಂದ ಯಾವುದೇ ವಿಷಯ ಅವ್ನ ತಡಿತಾ ಇರ್ಲಿಲ್ಲ ಮೂಢನಂಬಿಕೆ ನೋಡಿ ಕೋಪನ ಇಟ್ಬಿಟ್ರೆ ಅಷ್ಟೇ ಹೋಯ್ತು ನಿಮ್ಗೆ ಏನೋ ಕತೆ ಮುಗಿದೋಗ್ಬಿಡುತ್ತು ಇಲ್ಲ ನಿಮ್ಗೆ ಆತರ ಆಗ್ಬಿಡುತ್ತೆ ಈ ತರ ಆಗುತ್ತೆ ಅವ್ರು ಯಾವ ದೇವರಸ್ಥಾನದಲ್ಲಿದ್ದಾರೆಲ್ಲ ಕೇರೆ ಮಾಡಿಲ್ಲ ನೆಪೋಲಿಯನ್ ಜನರು ಅಂತ ಮಾತಿಗೆ ಬೆಲೆ ಕೊಡಲಿಲ್ಲ ದೇವ್ರು ಭಯ ಇದ್ರೆ ತಾನೇ ಇರ್ತಲ್ಲ ಅಲ್ವಾ ಯಾವುದೇ ಒಂದು ಭಯ ಇರ್ಲಿಲ್ಲ ಅವ್ರಿಗೆ ಹಾಗಾಗಿ ಏನ್ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ಈ ಪೋಪನ್ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಅಲ್ವಾ ಆ ಸೊ ಹಾಗಾಗಿ ಯಾವ ಒಂದು ವಿಷಯ ದೇವ್ರು ಮೊದ್ಲೇ ಬರ್ದಿಟ್ಟಿದ್ರು ಅಂದ್ರ ಸಮಯ ಸೆವೆಂಟೀನ್ ನೈನ್ಟಿ ನೈನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಆ ಒಂದು ವಿಷಯ ನೆರವೇರಿಸಿದ್ ಯಾರಪ್ಪ ಅಂದ್ರೆ ದೇವರಿಗೆ ವ್ಯಕ್ತಿ ವ್ಯಕ್ತಿಯಲ್ಲ ದೇವರಿಗೆ ಭಯ ಪಡೆದಿರುವಂತ ವ್ಯಕ್ತಿನೇ ದೇವರ ಪ್ರವಾದನೆಯನ್ನ ನೆರವೇರಿಸಿರ್ತಾರೆ ಅಲ್ವಾ ಹಾಗರಿಂದ ಜೊತೆಗೆ ಈ ನೆಪೋಲಿಯನ್ ಮಾಡಿದಂತ ಹಲವಾರು ವಿಷಯಗಳ ಬಗ್ಗೆ ಇನ್ನೂ ಕೆಲವೊಂದು ಮಾಹಿತಿಗಳು ನಮ್ಗೆ ಇದೆ ಏನೆಲ್ಲ ನಡೀತು ಅಲ್ಲಿ ಅಲ್ಲಿ ಕೂಡ ನಾವು ವಾಕ್ಯದಲ್ಲಿ ಓದ್ಬೇಕಾದ್ರೆ ನಾನೆಲ್ಲ ಹನ್ನೊಂದನೇ ಅಧ್ಯಾಯ ಮೂವತ್ತ ಎಂಟನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ ಆದ್ರೆ ಅವನು ತನ್ನ ಸ್ಥಾನದಲ್ಲಿ ದೇವರ ಬಳಗಳನ್ನು ಮತ್ತು ಪಿತೃಗಳ ಅರಿಯದ ದೇವರನ್ನು ಗೌರವಿಸುವನು ಬಂಗಾರದಿಂದಲೂ ಬೆಲೆಯಿಂದಲೂ ಅಮೂಲ್ಯ ಕಲ್ಲುಗಳಿಂದಲೂ ಮತ್ತು ರಮ್ಯವಾದಗಳಿಂದಲೂ ಗೌರವ ಗೌರವಿಸುವ ಅಂತ ಹೇಳ್ತಾರೆ ಅಂದ್ರೆ ಯಾ ಏನಿದ್ರ ಅರ್ಥವೇನು ಮತ್ತೆ ಮೂವತ್ತೈದನೇ ವಾಕ್ಯದಲ್ಲಿ ಓದಬೇಕಾರೆ

ಅಂತ್ಯಕಾಲದ ಆರಂಭದ ದಿನಕ್ಕೆ ಕರೆ ಹಿಡಿದು ಬಿಟ್ಟಿದ್ವಿ ಕರೆಕ್ಟಾ ಈ ಅಂತ್ಯಕಾಲದ ಆರಂಭ ದಿನ ಯಾವಾಗ ಯಾವಾಗ ತೊಂಬತ್ತೊಂಬತ್ತು ಅಂತ್ಯಕಾಲದ ಆರಂಭ ದಿನ ಅಲ್ವಾ ಅದೇ ಸಿದ್ಧತೆ ದಿನ ಅಂತ್ಯಕಾಲದ ಅಂತ್ಯಕಾಲ ಯಾವ ಅಂತ್ಯ ಅಂತ್ಯಕಾಲ ಅಂದ್ರೆ ಯಾವ ಅಂತ್ಯಕಾಲ ಎರಡನೇ ಲೋಕದ ಒಂದು ಅಂತ್ಯಕ್ಕೆ ಬರ್ತಾ ಇದ್ವಿ ಅಲ್ವಾ ಮತ್ತೆ ಸಿದ್ಧತೆ ಅಂದ್ರೆ ಮೂರನೇ ಲೋಕ ಶುರುವಾಗೋದಕ್ಕೆ ಸಿದ್ಧತೆ ಮಾಡ್ಬೇಕಾಗಿದೆ ಅದು ಅದು ಶುರುವಾಗಬೇಕಾಗಿದೆ

ಮುಖ್ಯವಾಗಿ ಪ್ರವಾದಗಳ ಮುಖ್ಯವಾದ ಘಟನೆಗಳನ್ನ ತಿಳ್ಕೊಂತಾರೆ ನೋಡಿ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಎಲ್ಲ ವಿಷಯಗಳು ಕೂಡ ಈ ಆಂಟಿಕ್ರೈಸ್ ಪೀರಿಯಡ್ ನ ಅಧಿಕವಾಗಿ ಬೇಸ್ ಆಗಿದೆ ಜೊತೆಗೆ ಅಂತ್ಯಕಾಲದ ವಿವರಣೆ ಅಲ್ಲಿ ಕೊಡಲ್ಪಟ್ಟಿದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಂತ್ಯಕಾಲ ಅನ್ನೋ ವಿಷಯ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ತೀವಿ ಓಕೆನಾ ದೇವರು ಪಾಠಗಳ ಆಶೀರ್ವಚನ ನೆಪೋಲಿಯನ್ ಚಕ್ರವರ್ತಿ ಚಕ್ರವರ್ತಿ ಅಂತ ಹೇಳ್ಬೋದು ಅದ್ ನೋಡ್ಬೇಕಾದ್ರೆ ಅಲ್ಲಿ ಕೌನ್ಸಿಲರ್ ಅಂತ ಇದೆ ಹಿಸ್ಟ್ರಿಯನ್ಸ್ ನೋಡ್ಬೇಕಾದ್ರೆ ಒಂದು ಕಿಂಗ್ ಅಂತ ಅಲ್ಲ ನಾವು ಚಕ್ರವರ್ತಿ ಅಂತ ಹೆಸರು ಕೊಟ್ಟಿದೀವಿ ನಮ್ ಕನ್ನಡದಲ್ಲಿ ಬಟ್ ಅಲ್ಲಿ ಅಂತ ನೋಡ್ಬೇಕಾದ್ರೆ ಅವರು ಒಬ್ಬ ಚಕ್ರವರ್ತಿ ಅಲ್ಲ ಅಂತಾನೆ ಚಕ್ರವರ್ತಿ ಅಂದ್ರೆ ಏನು ರಾಜನ ಸ್ಥಾನದಲ್ಲಿ ಬರ್ತಾರೆ ನಮ್ಮ ಪ್ರಕಾರ ನೋಡಿ ಪದಗಳಿಗೆ ವ್ಯತ್ಯಾಸ ಇದೆ ಪ್ರಭು ಇರ್ಬೋದು ಈ ಚಕ್ರವರ್ತಿ ಇರ್ಬೋದು ನೋಡಿ ಇರೋದ್ ಅಂತ ಹೇಳ್ತೀವಲ್ಲ ಎರೋದು ರಾಜನಾಗಿದ್ರ ಇಲ್ಲ ಏನಾಗಿದ್ರು ಅವರು ಇರೋದ್ನು ಯೇಸಿನ ಕಾಲದಲ್ಲಿ ಎರೋದ್ರಲ್ಲ ರಾಜನಾಗಿದ್ರ ಏನಾಗಿದ್ರು ಶ್ರೀಸರನ್ ಏನಾಗಿದ್ರು ಮತ್ತೆ ಕೈಸರಣ್ ಏನಾಗಿದ್ರು ದೇಶಾಧಿಪತಿ ಚಕ್ರವರ್ತಿ ಅವ್ರ ದೇಶಾಧಿಪತಿ ಪಿಲಾತಿನ ಕನ್ನಡದಲ್ಲಿ ಚಕ್ರವರ್ತಿ ಪ್ರಭು ರಾಜ ಈ ರೀತಿ ಹೆಸರುಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ಅಲ್ಲಿ ನಮ್ಮ ಯುರೋಪಿಯನ್ ಕಂಟ್ರೀಸ್ ಎಲ್ಲ ನೋಡ್ಬೇಕಾದ್ರೆ ಒಬ್ಬೊಬ್ಗೂ ಅವರ ಕೆಲಸದ ಮೇಲೆ ಆಯಸ್ ಚಕ್ರವರ್ತಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಆದ್ರೆ ಅಲ್ಲಿ ಒಬ್ಬೊಬ್ರಿಗೂ ದೇಶಾಧಿಪತಿ ಅಂದ್ರೆ ಅದೊಂದ್ ಹೆಸರು ಯಾಕೆ ಅವನಿಗೆ ದೇಶಾಧಿಪತಿ ಅಂತಿದೆ ಅವ್ರ ಮೇಲೆ ಯಾರಾದ್ರೂ ಇದರ ಕಂಟ್ರೋಲ್ ಮಾಡಕ್ಕೆ ಏರೋದಂತ ಇದ್ದಾಗ ಏರೋದೊಬ್ಬ ರಾಜ ಅಂತ ಇದ್ರು ಕೂಡ ರಾಜ ಅಂತ ಇರ್ಲಿಲ್ಲ ಅವರು ದೇಶಾಧಿಪತಿ ಹಾ ಪಿಲಾತನ ದೇಶಾಧಿಪತಿ ಆಗಿದ್ರು ಕೈಸಿರನ್ ಏನ್ ಮಾಡಿದ್ರು ಆ ರೋಮ್ ರಾಜ ಚಕ್ರವರ್ತಿ ಆಗಿತ್ತು ಅಲ್ವಾ ಅಂದ್ರೆ ಮೇಲಿನ ಸ್ಥಾನ ಈ ಪದಗಳನ್ನ ಈ ರೀತಿ ನಾವು ಯೂಸ್ ಮಾಡ್ತಾ ಇದೀವಿ ನಾವು ಕೂಡ ಏನ್ ಮಾಡ್ತೀವಿ ನೆಪೋಲಿಯನ್ಗೆ ಚಕ್ರವರ್ತಿ ಅಂತ ಹೆಸರಿಲ್ಲ ನಮ್ಮ ಕನ್ನಡದಲ್ಲಿ ಈ ತರ ಕೊಡ್ತಾ ಇದ್ರು ಬಟ್ ನಿಜವಾಗ್ಲೂ ಫ್ರಾನ್ಸ್ ದೇಶದ ಮಟ್ಟಿಗೆ ಅವರೊಬ್ಬ ರಾಜಸ್ಥಾನದಲ್ಲಿ ಇರ್ಲಿ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಂದ್ರೆ ರಾಜಸ್ಥಾನದಲ್ಲಿ ಯಾರಿದ್ರು ಅಂದ್ರೆ ನೆಪೋಲಿಯನ್ ಟೈಮ್ ಅಲ್ಲಿ ಯಾರೋ ರಾಜ ಇರ್ಲಿಲ್ಲ ಅವರೇ ಸರ್ವಾಧಿಕಾರಿ ಆಗಿದ್ರು ಅಲ್ವಾ ಒಂದು ಮಿಲಿಟರಿ ಪವರ್ ಅಲ್ಲಿ ಇದ್ರು ಅವರು ಮಿಲಿಟರಿ ಪವರ್ ತನ್ನ ಕಂಟ್ರೋಲ್ ಇದ್ದು ದೇಶವನ್ನು ಆಳ್ತಾ ಇದ್ರು ಹೊರತು ಆ ಒಂದು ರಾಜನ ಸ್ಥಾನ ಇಲ್ಲ ಆದ್ರೆ ಫ್ರಾನ್ಸ್ ಅವ್ರನ್ನ ರಾಜ ಅಂತ ಕರೆಯಲ್ಲ ಬೇಸಿಕಲಿ ಅದಕ್ಕೆ ನಾವು ಇಷ್ಟೋರಿನಲ್ಲಿ ಕಂಪೇರ್ ಮಾಡ್ಬೇಕಾಗಿದೆ ಈ ರೀತಿ ಆದ್ರೆ ಬೈಬಲ್ ಅವ್ನ ರಾಜ ಅಂತಾನೆ ಹೇಳಿ ಓಕೆನಾ

ಓಕೆ ಬಸರಾ ಬಸರ ಪ್ರಾರ್ಥನೆ ಮಾಡ್ತೀರಾ ಬಸವರಾಜ್ ಬಿರದ ಕೆಲರ ಕಣ್ಣಗಳನ್ನು ಮುಚ್ಚಿಕೊಳ್ಳ ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತ ಉನ್ನತನಾದ ಪರಲೋಕೆಯ ದೇವರೇ ನಿತ್ಯ ನಿರಂತರೂ ಅಗಮವಾದ ಬೆಳಕಿನಲ್ಲಿ ವಾಸ ಮಾಡುವ ತಂದೆಯೇ ಅಪ್ಪ ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞ ಸಲ್ಲಿಸ್ತವೆ ನಾವು ಈ ರೀತಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಾಗ ಸ್ವಾಮಿ ಸಹೋದರ ಮೂಲಕ ಅಮೂಲ್ಯವಾದ ವಾಕ್ಯಗಳನ್ನು ಕರುಣಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತವೆ ವಾಕ್ಯಗಳನ್ನು ಹಂಚಿಕೊಂಡಿರು ಸೋದರನ್ನ ಅವರ ಕುಟುಂಬಗಳನ್ನ ನೀವು ಸ್ವಾಮಿ ನೀವು ಹೆಚ್ಚೆಚ್ಚಾಗಿ ದೇವರೇ ನಿಮ್ಮ ಸೇವೆಯಲ್ಲಿ ಇವರನ್ನ ಉಪಯೋಗಿಸ್ಬೇಕಾಗಿ ಬೇಕಾದ ಜ್ಞಾನವನ್ನ ಕೃಪೆಯನ್ನ ಕೊಟ್ಟು ನಡೆಸಿರ ನಾವು ಪ್ರಾರ್ಥಿಸುವ ಸ್ವಾಮಿ ಹಾಗೆ ನೀರುತ್ತಿರೋ ಪ್ರತಿಯೊಬ್ಬರು ಕೂಡ ಸ್ವಾಮಿ ಕರೆಗಳಿಗೆ ಒಪ್ಪಿಸುವಾಗ ದೇವರೇ ನಮ್ಮಲ್ಲಿರುವ ನ್ಯೂನತೆಗಳನ್ನು ಸ್ವಾಮಿ ನೀನು ಅರಿತಿರುವ ಅಥವಾ ಕೃತಜ್ಞತೆ ಸಲ್ಲಿಸ್ತವೆ ಹೌದು ದೇವರೇ ಕ್ರಿಸ್ತನ ಹೆಜ್ಜೆ ಜಾಡಿನ ನಡೆಯುವಾಗ ತಲೆದೋರುವಂತ ಎಲ್ಲ ಶೋಧನಗಳನ್ನು ಜಯಿಸಿಕೊಳ್ಳಿ ಶಕ್ತಿ ಕೊಟ್ಟು ನಡೆಸಿರ ನಾವು ಪ್ರಾರ್ಥಿಸ್ತೇವೆ ನಮಗೆ ತೋರಿ ಬರುವಂತ ಶೋಧನೆಗಳ ಮಧ್ಯದಲ್ಲಿ ಸ್ವಾಮಿ ನಾವು ಹಾದು ದೇವರೇ ಕ್ರಿಸ್ತನ ಸ್ವಾರೂಪವನ್ನು ಹೊಂದ್ಕೊಳ್ಳಿಕ್ಕೆ ಬೇಕಾಗಿರುವಂತ ಮತ್ತಾದ ಗುಡಾರ್ತಗಳನ್ನು ನಮಗೆ ತಿಳಪಡಿಸುತ್ತಾ ಅಮೂಲ್ಯವಾದ ವಾಕ್ಯಗಳನ್ನು ಕರುಣಿಸಿ ನಮ್ಮನ್ನು ನಡೆಸಬೇಕಾಗಿ ನಮ್ಮ ರಕ್ಷಕನ ಓಡಿ ಉನಾದ ಪ್ರಭೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಎಂದು ದೇವರು ನಮ್ಮ ಲೋಕದ ತಂದೆಯಾದ ದೇವರೇ ಅಮೆನ್ ನಮಸ್ತೆ ನಮಸ್ತೆ

ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ಬಾಯ್ ಬಾಯ್ ಗುಡ್ ನೈಟ್ ನಮಸ್ತೆ ನಮಸ್ತೆ ಬಾಯ್ ಬ್ರದರ್ ಮೋಹನ್ ಬ್ರದರ್ ಮಾತಾಡೋದು ಮಿಸ್ಸಸ್ ಅವ್ರಿಗೆ ತುಂಬಾ ಮೈಸೂರಿಲ್ಲ ಬ್ರದರ್ ಓವರ್ ಓವರ್ ಫೀವರ್ ಆಗಿದೆ ಕಾಫ್ ಆಗಿದೆ